हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजयागलु तव की पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव की पुदुमन दक्षिणेश्वर यात्रिगे गोप्त दातर बरयु तीर्थ महेंद्र गोप्तन नोडुवे। गोप्त दातर बरयु तीर्थ महेंद्र गोप्तन नोडुवे। प्रश्न वर्षव करयु तीर्थ नरेंद्र वादव नालिते। संजयागलु तव की पुदु मन दक्षिणेश्वर यात्रिगे अत्त केशव चंद्रसेनन भक्ति नमनव काणुवे। अत्त केशव चंद्रसेनन भक्ति नमनव काणुवे। इत्तमत्त गिरीश घोषन चंद्र चित्त दिपयुवे। संजयागलु तव की पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव की पुदु मन दक्षिणेश्वर यात्रिगे। संजयागलु तव की पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರ ಜನ್ಮ ದಿನೋತ್ಸವ ದಕ್ಷಿಣೇಶ್ವರದಲ್ಲಿ ಇನ್ನೂ ನಡೀತಾ ಇದೆ. ಆ ಸಂದರ್ಭದಲ್ಲಿ ಸಂಭಾಷಣೆ ಒಬ್ಬ ಗೋಸ್ವಾಮಿಯೊಂದಿಗೆ ನಡೀತಾ ಇದೆ. ಗೋಸ್ವಾಮಿ ಕೇಳಿದ, ಗೋಸ್ವಾಮಿ ಅಂತಂದ್ರೆ ವೈಷ್ಣವ ಸಾಧು. ಮಹಾಶಯರೇ, ಕೇವಲ ನಾಮವೇ ಸಾಕು ಕಲಿಯುಗದಲ್ಲಿ, ನಾಮದ ಮಹಾತ್ಮ್ಯ. ಅದಕ್ಕೆ ಶ್ರೀರಾಮಕೃಷ್ಣ ಏನು ಹೇಳಿದ್ರು? ಹೌದು, ನಾಮದಲ್ಲಿ ಮಹಾತ್ಮ್ಯ ಇರುವುದೇನೋ ನಿಜ, ಆದರೆ ಅನುರಾಗವಿಲ್ಲದೆ ಇದ್ರೆ ಏನು ದೊರೀತದೆ? ಭಗವಂತನಿಗಾಗಿ ಪ್ರಾಣ ಸುಮ್ಮನೆ ವ್ಯಾಕುಲ ಪಡಬೇಕು. ನಾಮವನ್ನೇನೋ ಸುಮ್ಮನೆ ಉಚ್ಚರಿಸುತ್ತ ಕಾಮಕಾಂಚನಗಳಲ್ಲಿ ಮನಸ್ಸಿಟ್ಟಿದ್ದರೆ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದೇ? ಚೇಳು ಅಥವಾ ಜೇಡರ ಹುಳ ಕಡಿದರೆ ಅದರ ನೋವು ಕೇವಲ ಮಂತ್ರದಿಂದಲೇ ಇಳಿದು ಹೋಗುವುದಿಲ್ಲ, ಬೆರಣಿಯ ಹೊಗೆ ಕೊಡಬೇಕು. ಅಂದ್ರೆ ಕಾಮಕಾಂಚನಗಳನ್ನು ಬಿಡ್ತಾ 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 ರಾಮನಾಮದಲ್ಲಿ ವಿಶೇಷವಾದ ಆಸಕ್ತಿಯನ್ನು ತಾಳ್ಬೇಕು ಅಂತ ತಾತ್ಪರ್ಯ. ಈ ಮಾತೊಂದು ನಮ್ಮನ್ನ ಹಲವಾರು ವಿಚಾರಗಳ ಕಡೆಗೆ ಎಳೆಯದೇ ಇರೋದಿಲ್ಲ. ಗ್ರಾಮಕ್ಷೇಮ ಪತ್ರಿಕೆಯಲ್ಲಿ ಪ್ರಶ್ನೋತ್ತರಗಳ ಒಂದು ವಿಭಾಗ ಇದೆ. ಅದರಲ್ಲಿ ಒಬ್ಬ ಹುಡುಗ ಪ್ರಶ್ನೆ ಕೇಳಿದ್ದ, ಭೋಗ ಮತ್ತು ಯೋಗ ಎರಡನ್ನು ಸೇರಿಸಿಕೊಂಡು ಭೋಗದ ಆನಂದವನ್ನು ಅಂದರೆ ಪ್ರಾಪಂಚಿಕ ಆನಂದವನ್ನು ಆಧ್ಯಾತ್ಮಿಕ ಆನಂದವನ್ನು ಸಮಸಮವಾಗಿ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲವೇ ಅಂತ. ಅದಕ್ಕೆ ಉತ್ತರ ಕೊಡಲಾಗಿತ್ತು. ಏನು ಅಂತ ಹೇಳಿದ್ರೆ, ಯೋಗ ಉತ್ತರ ಧ್ರುವ, ಭೋಗ ದಕ್ಷಿಣ ಧ್ರುವ, ಇಷ್ಟು ಅಂತರ ಇರುವಾಗ ಯೋಗವನ್ನು ಭೋಗವನ್ನು ಒಟ್ಟಿಗೆ ಅನುಭವಿಸುವುದು ಹೇಗೆ ಸಾಧ್ಯ? ಯೋಗ ಇರುವಲ್ಲಿ ಭೋಗ ಇಲ್ಲ, ಭೋಗ ಇರುವಲ್ಲಿ ಯೋಗ ಇಲ್ಲ ಅಂಥೇಳಿ ಕೊನೆಯಲ್ಲಿ ಒಂದು ವಾಕ್ಯ ಹಾಕಿದೆ. ಯೋಗದ ಮೂಲಕ ಅನುಭವಿಸುವಂತಹ ಆನಂದಕ್ಕಿಂತ ದೊಡ್ಡ ಭೋಗ ಇನ್ಯಾವುದಿದೆ ಅಂತ. ಅದು ಒಂದು ಮಹಾಭೋಗ ಅಂತ ಅಲ್ಲಿ ಹೇಳಲಾಗಿದೆ. ಈ ಉತ್ತರವನ್ನ ನೋಡಿದಂತಹ ಕಾರವಾರ ಕಡೆಯ ಒಬ್ಬ ವ್ಯಕ್ತಿ ಪತ್ರ ಬರೆದಿದ್ದಾರೆ, ಸ್ವಾಮೀಜಿ ಈ ರೀತಿಯಲ್ಲಿ ಉತ್ತರ ಕೊಡಲಾಗಿದೆ, ಭೋಗ ಇರುವಲ್ಲಿ ಯೋಗ ಇಲ್ಲವೇ ಇಲ್ಲ ಅಂತ. ಹಾಗಾದ್ರೆ ಎಷ್ಟೋ ಜನ ಸಂತರು ಮದುವೆಯಾಗಿ ಸಂಸಾರ ನಡೆಸಿ ಕೂಡ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಪ್ರಸಿದ್ಧರಾದಂತಹ ಉದಾಹರಣೆಗಳಿವೆಯಲ್ಲ ಅಂತ ಒಂದು ಎರಡು ಮೂರು ಹೆಸರುಗಳನ್ನೆಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಮುಂದಿನ ಸಂಚಿಕೆಯ ಉತ್ತರ ಕೊಡಿ ಅಂತ. ಯೋಗವನ್ನು ಭೋಗವನ್ನು ಸೇರಿಸಿಕೊಂಡು ಕೂಡ ಸಿದ್ಧಿಯನ್ನ ಮಾಡಿಕೊಂಡವರುಂಟು ಅಂತನ್ನುವ ಮಾತನ್ನ ಅವರು ಹೇಳಿ
ಅದಕ್ಕನುಸಾರವಾಗಿ ನಾನು ಕೂಡ ಅನುಮೋದಿಸಿ, ಹೌದು ನಾನು ಮೊದಲು ಹೇಳಿದ್ದು ತಪ್ಪಾಯಿತು, ಈಗ ಹೇಳಿದ್ದೆ, ಈಗ ನೀವು ಹೇಳಿದ್ದೆ ಸರಿ ಅಂತ ಒಪ್ಪಿಕೊಂಡು ಬರೆಯಬೇಕು. ಆದರೆ ಏನು ಉತ್ತರ ಕೊಡಬಹುದು ಅದಕ್ಕೆ ಅಂತಂದ್ರೆ, ಒಂದೇ ವಾಕ್ಯದಲ್ಲಿ ಹೇಳಬಹುದಾಗತ್ತೆ, ಶ್ರೀರಾಮಕೃಷ್ಣರ ಜೀವನವನ್ನು ಅಧ್ಯಯನ ಮಾಡಿ, ಆಗ ಯೋಗವನ್ನು ಭೋಗವನ್ನು ಸೇರಿಸೋದಕ್ಕೆ ಸಾಧ್ಯವೋ ಇಲ್ವೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂತ. ಇಲ್ಲಿ ಪುರಂದರದಾಸರು ಮದುವೆ ಮಾಡಿಕೊಂಡಿಲ್ವೇ, ಇನ್ನು ಆ ತರಹದ ಎಷ್ಟೋ ಜನ ಸಾಧುಗಳು ಮದುವೆ ಮಾಡಿಕೊಂಡಿಲ್ವೇ ಅಂತನ್ನುವ ಮಾತನ್ನೆಲ್ಲ ಅವರು ಉದಾಹರಣೆಯಾಗಿ ಕೊಟ್ಟು, ಮದುವೆ ಆದರೂ ಕೂಡ ಸಿದ್ಧಿ ಆಗೋದಿಲ್ವೇ, ಇಲ್ಲಿ ಉದಾಹರಣೆಗಳು ಇವೆಯಲ್ಲ ಅಂತ ಹೇಳೋದಾದ್ರೆ, ಅದೇ ರೀತಿಯಲ್ಲಿ ಹೇಳತಕ್ಕಂತ ಗೋಸ್ವಾಮಿ ಇಲ್ಲಿ ಕೂಡ ಇದ್ದಾನೆ. ಹಾಗಾದ್ರೆ ಅಜಾಮಿಳ, ಆತ ಮಹಾಪಾತಕಿ, ಆತ ಮಾಡದ ಪಾಪವೇ ಇಲ್ಲ, ಆದರೆ ಸಾಯುವಾಗ ನಾರಾಯಣ ಅಂತನ್ನುವ ಹೆಸರಿನ ತನ್ನ ಮಗನನ್ನು ಕೂಗಿದ ಮಾತ್ರದಿಂದಲೇ ಆತ ಉದ್ಧಾರವಾಗಿ ಬಿಟ್ಟ. ಇದು ಇನ್ನೂ ಸುಲಭ. ಕೊನೆಯ ಗಳಿಗೆಯಲ್ಲಿ ನಾರಾಯಣ ಅಂತ ಕರೆದು ಬಿಟ್ರಾಯ್ತು. ಅಲ್ಲಿವರೆಗೆ ಎಷ್ಟು ಮಾಡುಗು ಸಾಧ್ಯ ಉಂಟು, ಪಾಪ ಕೃತ್ಯ ಅನಾಚಾರ ಅಥವಾ ಭೋಗ, ಅನಾಚಾರ ಬೇಡ ಭೋಗ ಅಂತಲೇ ಇಟ್ಕೊಳ್ಳೋಣ, ಎಷ್ಟು ಮಾಡೋದಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾಡಿಬಿಟ್ಟು ಕೊನೆಯಲ್ಲಿ ನಾರಾಯಣ ಅಂದ ಅಂತನ್ನುವ ವಾದವನ್ನು ಮಂಡಿಸ್ತಾ ಇದ್ದಾರೆ ಗೋಸ್ವಾಮಿಗಳಲ್ಲಿ. ಶ್ರೀರಾಮಕೃಷ್ಣ ಅದಕ್ಕೆ ಹೇಳ್ತಾರೆ, ಬಹುಶಃ ಅಜಾಮಿಳ ಹಿಂದಿನ ಜನ್ಮಗಳಲ್ಲಿ ಬಹಳವಾಗಿ ತಪಸ್ಸು ಮಾಡಿರಬೇಕು, ಕೊನೆ ಜನ್ಮದಲ್ಲೂ ಕೂಡ ಅವನ ಆ ಜನ್ಮದಲ್ಲೂ ಕೂಡ ಒಮ್ಮೆ ತಪಸ್ಸು ಮಾಡಿದ ಅಂತ ಒಂದು ಕಡೆ ಹೇಳಿದೆ. ಅದು ಅಲ್ಲದೆ ಅದು ಆತನ ಅವಸಾನ ಕಾಲ, ಆನೆಗೆ ಮೈ ತೊಳೆದು ಸ್ನಾನ ಮಾಡಿಸುವುದರಿಂದ ಆಗುವ ಪ್ರಯೋಜನ ಏನು? ಅದು ಮತ್ತೆ ಧೂಳು ಬಗ್ಗಡ ಹೊಯ್ದುಕೊಂಡು ಎಂದಿನಂತೆ ಆಗಿಬಿಡುತ್ತದೆ. ಆದರೆ ಅದು ಗಜಶಾಲೆಯನ್ನು ಪ್ರವೇಶಿಸುವ ಮುನ್ನ ಚೆನ್ನಾಗಿ ಮೈ ತೊಳೆದು ಸ್ನಾನ ಮಾಡಿಸಿದರೆ ಸ್ವಚ್ಛವಾಗಿಯೇ ಇರುತ್ತದೆ. ಗಜಶಾಲೆಗೆ ಹೋಗುವ ಮುನ್ನ ಸ್ನಾನ ಮಾಡಿಸಿ ಅಂಕುಶದೊಂದಿಗೆ ಅದನ್ನು ಗಜಶಾಲೆಗೆ ತಂದು ಬಿಟ್ಟರೆ ಆ ಗಜಶಾಲೆಯಲ್ಲಿ ಧೂಳಿಲ್ಲ ಮೈ ಮೇಲೆ ಹಾಕಿಕೊಳ್ಳೋದಿಕ್ಕೆ. ಇಲ್ಲಿ ಗಜಶಾಲೆಗೆ ಹೋಗುವುದು ಅಂತಂದ್ರೆ ಮರಣ ಹೊಂದಿ ಅತ್ತ ಕಡೆ ಹೋಗುವಂತಹದ್ದು. ಅಜಾಮಿಳ ಕೂಡ ಮರಣ ಕಾಲದಲ್ಲಿ ನಾರಾಯಣ ಅಂದದ್ದಲ್ವೇ, ನಾರಾಯಣ ಅಂದ, ಸ್ನಾನ ಆಯಿತು, ಮರುಕ್ಷಣಕ್ಕೆ ಮರಣ, ಅತ್ತ ಹೋದ, ಎತ್ತ ಹೋದ ಗಜಶಾಲೆ. ಅಂದ್ರೆ ಎಲ್ಲಿ ಈ ಪ್ರಾಪಂಚಿಕ ಕೊಳೆಯನ್ನು ಮತ್ತೆ ಮೈ ಮೇಲೆ ಹಾಕಿಕೊಳ್ಳೋದಕ್ಕಿಲ್ಲವೋ ಅಂತಹ ಜಾಗಕ್ಕೆ ಹೋದ. ಶ್ರೀರಾಮಕೃಷ್ಣ ಈ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಎರಡು ಮಾತಿದೆ. ಒಂದನೇದು, ಆ ಅಜಾಮಿಳ ತನ್ನ ಮರಣ ಕಾಲದಲ್ಲಿ ನಾರಾಯಣ ಅಂತ ಹೇಳಬೇಕಾದ್ರೂ ಕೂಡ ಜನ್ಮಾಂತರಗಳಲ್ಲಿ ಸಾಕಷ್ಟು ತಪಸ್ಸು ಮಾಡಿದ್ದ, ಅಲ್ಲದೆ ನಿನ್ನೆ ಆ ಜನ್ಮದಲ್ಲೂ ಕೂಡ ಒಂದಷ್ಟು ತಪಸ್ಸು ಮಾಡಿದ್ದ, ಜೊತೆಲಿ ಅನಾಚಾರವನ್ನೂ ಮಾಡಿದ. ಏನಾಗುತ್ತೆ, ಈ ಒಂದು ಬಯಕೆ ಬಯಕೆ ಅಂತ ಒಂದಿರುತ್ತಲ್ಲ ಕಾಮ ಅಂತನ್ನೋದು, ಅದು ಬಹಳ ಬಲಿಷ್ಠವಾದ್ದು. ತಪಸ್ಸು ಮಾಡಿ ಆಧ್ಯಾತ್ಮಿಕವಾಗಿ ಎಷ್ಟೋ ಮುಂದುವರೆದ ಮೇಲೂ ಕೂಡ ಒಮ್ಮೆ ಮಧ್ಯೆ ಯಾವುದೋ ಕಾರಣದಿಂದ ಬಿದ್ದು ಹೋಗುವ ಸಂದರ್ಭ ಇಲ್ಲ ಅಂತ ಏನಿಲ್ಲ. ಪುರಾಣಗಳನ್ನು ನೋಡಿದರೆ ಆ ರೀತಿಯಲ್ಲಿ ಮಧ್ಯೆ ಮಧ್ಯೆ ಬಿದ್ದು ಹೋದಂತಹ ಉದಾಹರಣೆಗಳು ಬೇಕಾದಷ್ಟು ಸಿಗುತ್ತವೆ. ವಿಶ್ವಾಮಿತ್ರನ ಉದಾಹರಣೆಯಂತೂ ನಮಗೆ ಕೈಗೆ ಸಿಕ್ಕುತ್ತೆ. ಮಾತೆತ್ತಿದ್ರೆ ಸಾಕು ವಿಶ್ವಾಮಿತ್ರ ಅಂದ್ಬಿಡ್ತಾರೆ. ಆದರೆ ಆತ
ಮೊದಲು ಎಷ್ಟು ತಪಸ್ಸು ಮಾಡಿದನೋ ಅದನ್ನೆಲ್ಲ ಕಳೆದುಕೊಂಡ ಮೇಲೆ ಮತ್ತೆ 10ರಷ್ಟು ತಪಸ್ಸು ಮಾಡಿ 100ರಷ್ಟು ತಪಸ್ಸು ಮಾಡಿ ಬ್ರಹ್ಮರ್ಷಿ ಪದಕ್ಕೆ ಅರ್ಹನಾಗಿಯೇ ಬಿಟ್ಟ. ಅದನ್ನು ಬಿಟ್ರು, ಬಿದ್ದ ಬಿದ್ದ ಅಂತ ಅದನ್ನು ಮಾತ್ರ ಹೇಳ್ತಾರೆ. ಯಾಕೆ ಅಂದ್ರೆ ಇವರು ಒಳಗಡೆ ಕೂಡ ಗೊತ್ತು, ನಾವು ಬಿದ್ದವರು, ನಮಗೊಂದು ಜೊತೆ ಬೇಕು ಅಲ್ಲಿದ್ದ ನೋಡಿ ಅಂತ. ಅಂತರಂಗದಲ್ಲಿ ಒಂದು ಪ್ರವಾಹ ನಡೆದೇ ಇತ್ತು. ತಾನು ಮಾಡತಕ್ಕಂತಹದ್ದು ಸರಿಯಲ್ಲ, ಹೇ ಭಗವಂತ, ಹೇ ನಾರಾಯಣ, ಆದರೆ ನಾನು ದುರ್ಬಲನಾಗಿದ್ದೇನೆ, ದೌರ್ಬಲ್ಯಕ್ಕೆ ವಶನಾಗಿ ಈ ರೀತಿಯಲ್ಲಿ ಇದ್ದೇನೆ, ಓ ನಾರಾಯಣ ನನ್ನನ್ನು ನೀನು ಕೈ ಬಿಡಬಾರದು ಅಂತನ್ನುವ ಕಳಕಳಿಯ ಕರೆ ಅಂತರಂಗ ಪ್ರವಾಹವಾಗಿ ಅವನಲ್ಲಿ ಇತ್ತು. ಈ ಮಾತನ್ನು ನಾವು ಮರೆಯಬಾರದು. ಮನಸ್ಸು ಬಹುಮುಖವಾಗಿ ಕೆಲಸ ಮಾಡ್ತಾ ಇರ್ತದೆ. ಒಂದೇ ಮನಸ್ಸು ಅರ್ಧವಾಗಿ ಒಂದು ಭಾಗ ಒಳ್ಳೆ ಸಂತನಂತೆ ವರ್ತಿಸ್ತದೆ, ಇನ್ನೊಂದು ಭಾಗದಲ್ಲಿ ಬರೀ ಸಂತೆ. ಅದಕ್ಕೋಸ್ಕರವೇ ಇಂತಹ ಮನುಷ್ಯ ಹೀಗೆ ಮಾಡಬಹುದೇ ಅಂತನೋ ಮಾತನ್ನು ನಾವು ಹೇಳ್ತಾ ಇರ್ತೀವಿ. ಮಾಡೋದು ಕೆಲಸ ಅವನಿಗೆ, ಮಾತಾಡೋ ಕೆಲಸ ನಮಗೆ. ಮಾಡುವುದು ಅವನು, ಆಡುವುದು ನಾವು. ನಾವು ಆಡಿಕೊಳ್ಳುವವರು, ಅದನ್ನು ಒಂದಷ್ಟು ನಮ್ಮ ತಲೆ ಮೇಲೂ ಹಾಕಿಕೊಳ್ತೇವೆ ಅಂತನೋ ವಿಚಾರ ಬೇರೆ. ಆದರೆ ಆ ವ್ಯಕ್ತಿಯ ಅಂತರಂಗದಲ್ಲಿ ಒಂದು ಭಕ್ತಿಯ ಪ್ರವಾಹ ಅಂತ ಹೇಳ್ತಕ್ಕಂಥದ್ದು ಕೂಡ ಇರ್ತದೆ ಅಂತನ್ನೋದು ಯಾವಾಗ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಮರಣ ಕಾಲದಲ್ಲಿ. ಅಂತರ್ಗಂಗೆಯಾಗಿ ಯಾವ ಒಂದು ಭಕ್ತಿ ಪ್ರವಾಹ ಅವನಲ್ಲಿ ಹರಿತಾ ಇತ್ತೋ, ತೋರಿಕೆಗೆ ಮೇಲ್ಗಡೆ ಸ್ವಲ್ಪ ಕಚಡ ಕಾಣ್ತಾ ಇದ್ರೂ ಕೂಡ ಮರಣ ಕಾಲದಲ್ಲಿ ಅದು ವ್ಯಕ್ತವಾಗಿ ಬಿಡ್ತದೆ. ಶ್ರೀರಾಮಕೃಷ್ಣರು ಆ ಸನ್ಯಾಸಿ ಮತ್ತು ವೇಶ್ಯೆಯ ಕಥೆಯನ್ನ ಆಗಾಗ ಹೇಳ್ತಾ ಇರೋದನ್ನ ನಾವು ನೆನಪು ಮಾಡಿಕೊಳ್ಬಹುದು. ವೇಶ್ಯೆ ದಿನ ಸಂಜೆ ಆಯಿತು ಅಂತ ಹೇಳಿದ್ರೆ ಪಾಪ ಕಾರ್ಯಕ್ಕೆ ಸಿದ್ಧಳಾಗ್ತಾ ಇದ್ರೂ ಕೂಡ ಎದುರುಗಡೆ ಇರತಕ್ಕಂತಹ ಸನ್ಯಾಸಿಯನ್ನು ಕಂಡು ಅವನೆಂತಹ ಪುಣ್ಯಾತ್ಮ, ಸದಾ ಭಗವದ್ ಧ್ಯಾನ ಮಾಡ್ತಾ ಇದ್ದಾನೆ, ನನಗೆಂಥ ಒಂದು ಗತಿ ಬಂತು ಅಂತ ಹೇಳ್ತಕ್ಕಂಥ ಈ ಒಂದು ಪ್ರಾಯಶ್ಚಿತ್ತದ ಅಥವಾ ಪರಿತಾಪದ ಧ್ವನಿ ಸದಾ ಮೊಳಗುತ್ತಾ ಇದ್ರೆ ಆ ಸನ್ಯಾಸಿ ಏನ್ ಮಾಡ್ತಾ ಇದ್ದಂತೆ, ಇವತ್ತೆಷ್ಟು ಜನ ಹೋದ್ರಲ್ಲಿಗೆ, ಇವತ್ತೆಷ್ಟು ಪಾಪಕರ್ಮ ಅವಳಿಂದ ಆಯಿತು ಅಂತನ್ನೋದನ್ನ ತನ್ನ ಮುಂದೆ ಒಂದೊಂದು ಪಾಪಕ್ಕೂ ಒಂದೊಂದು ಕಲ್ಲನ್ನ ಜೋಡಿಸ್ತಾ ದೊಡ್ಡ ಕಲ್ಲಿನ ರಾಶಿ ಮಾಡಿ ಇಚ್ಕೊಂಡಿದ್ದಾನೆ. ಅದೇ ಅವನ ಪಾಪದ ರಾಶಿ ಆಯ್ತಂತೆ. ಇವಳು ಅವನ ಪುಣ್ಯವನ್ನ ಭಾವಿಸಿ 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 ತನ್ನ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಟುಕೊಂಡುದರ ಪರಿಣಾಮವಾಗಿ ಮರಣ ಕಾಲದಲ್ಲಿ ಇವಳು ನಾರಾಯಣ ಅನ್ಲೂ ಇಲ್ಲ, ರಾಮ ಅನ್ಲೂ ಇಲ್ಲ, ನೆಟ್ಟಿಗೆ ಆ ದೇವದೂತರು ಬಂದು ವೈಕುಂಠದಿಂದ ಬಂದು ಅವಳ ಆತ್ಮವನ್ನ ಕರೆದುಕೊಂಡು ಹೋದ್ರಂತೆ. ಯಾಕೆ ಹೀಗಾಯ್ತು? ಆ ಸನ್ಯಾಸಿಯನ್ನ ಕರ್ಕೊಂಡು ಹೋಗೋದಿಕ್ಕೆ ಯಮದೂತರು ಬಂದ್ರಂತೆ. ಆಗ ಸನ್ಯಾಸಿ ಹೇಳಿದ್ನಂತೆ, ನೀವು ದಾರಿ ತಪ್ಪಿ ಬಂದಿದ್ದೀರಿ, ನೀವು ಅಲ್ಲಿಗೆ ಹೋಗಬೇಕಾಗಿತ್ತು, ಇಲ್ಲಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ಆ ಯಮದೂತರು ಏನ್ ಹೇಳಿದ್ರಂತೆ, ಇಲ್ಲ ಇಲ್ಲ, ನಮಗೆ ವಿಳಾಸ ಸರಿಯಾಗಿ ಗೊತ್ತು, ಅದು ಅಲ್ದೇನೆ ನಿನ್ನ ಈ ಕುಟೀರದ ಮುಂದೆ ನಾವು ನಿನ್ನೆ ಕರೆದುಕೊಂಡು ಹೋಗಿ ಬಂದಿದ್ದೇವೆ ಅಂತನ್ನೋದಕ್ಕೆ ಒಂದು ಗುರುತೇ ಇದೆ. ಯಾವುದದು ಗುರುತು? ನೀನು ಮಾಡಿದ ಪಾಪಗಳ ರಾಶಿ.
ಅವಳು ಮಾಡಿದ್ದನ್ನು ನೀನು ಭಾವಿಸಿ ರಾಶಿಯಾಗಿ ಇಟ್ಕೊಂಡಿದ್ದಿ. ನಿನ್ನ ಮನಸ್ಸಿನ ಒಳಗಡೆ ಪಾಪ ಇದೆ, ಹೊರಗಡೆ ಕಲ್ಲಿನ ರಾಶಿ ಇದೆ ಅಷ್ಟೇನೆ. ಹೊರಗಡೆ ಕಾಣುವುದಕ್ಕೆ ಕಲ್ಲಿನ ರಾಶಿ, ಅದು ಒಂದು ಸಂಕೇತ ಮಾತ್ರ. ಆದರೆ ನಿಜವಾದ ಪಾಪದ ರಾಶಿ ಇರೋದು ನಿನ್ನ ಮನಸ್ಸಿನಲ್ಲೇ. ಬಾ ಹೋಗೋಣ. ಇಂಥದ್ದೊಂದು ನಡೆಯಿತು ಅಂತ ಶ್ರೀರಾಮಕೃಷ್ಣ ಹೇಳಬೇಕಾದ್ರೆ ಇದನ್ನ ನೀವು ವೈಜ್ಞಾನಿಕವಾಗಿ ಮತ್ತು ಮನಃಶಾಸ್ತ್ರದ ದೃಷ್ಟಿಯಿಂದ ವಿಮರ್ಶಿಸಿ ನೋಡುವುದಾದರೆ ಇದು ಬಹಳ ಸತ್ಯ. ನಾವೇ ಒಂದು 4 ದಿನ ಯಾರಾದರೂ ದುರಾಚಾರಿಗಳಾದಂತಹ ಕೆಲವು ವ್ಯಕ್ತಿಗಳನ್ನು ಗುರುತಿಟ್ಟುಕೊಂಡು ಪ್ರತಿದಿನ ಅವರ ದುರಾಚಾರಗಳನ್ನು ಎಣಿಸೋಣ. 4 ದಿನ ಸಾಕು. ನಮ್ಮ ಮನಸ್ಸು ಏನಾದೀತು ಅಂತ ಅನ್ನೋದನ್ನು ನಾವೇ ನೋಡಿಕೊಳ್ಳಬಹುದು. ಹಾಗಿರುವಾಗ ಅವನು ವರ್ಷಗಟ್ಟಲೆ ಅದೇ ರೀತಿಯಲ್ಲಿ ಮಾಡಿಕೊಂಡು ಬಂದವನು ಪಾಪಮಯ ಆದದ್ರಲ್ಲಿ ಆಶ್ಚರ್ಯವೇನಿದೆ? ಅದೇ ರೀತಿಯಲ್ಲಿ ಇವಳು ಪಾಪಿಯಾಗಿದ್ರೂ ಕೂಡ ವರ್ಷಗಟ್ಟಲೆ ಅದೇ ಪವಿತ್ರ ಭಾವನೆಯನ್ನೇ ತಾಳಿದ್ದರಿಂದ ಪುಣ್ಯಾತ್ಮಳಾದದ್ರಲ್ಲಿ ಆಶ್ಚರ್ಯವೇನಿದೆ? ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣ ಇಲ್ಲಿ ಹೇಳಿದ್ರು, ಅವನು ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲೂ ಕೂಡ ತಪಸ್ಸು ಮಾಡಿದ್ದ. ತಪಸ್ಸು ಅಂತ ಹೇಳಿದ್ರೆ ಕೇವಲ ಒಂಟಿ ಕಾಲಲ್ಲಿ ನಿಂತ್ಕೊಂಡಿದ್ದೋ ಅಥವಾ ನೀರಿನಲ್ಲಿ ಕಂಠಮುಟ್ಟ ನೀರಿನಲ್ಲಿ ನಿಂತ್ಕೊಂಡು ಜಪ ಮಾಡಿದ್ದೋ, ಇದೆಲ್ಲ ಮನಸ್ಸಿನಲ್ಲಿ ಭಗವದ್ ಧ್ಯಾನ ಮಾಡಿದ್ದು. ಈ ಬಗೆಯ ಅಂತರಂಗದ ಧ್ಯಾನದಿಂದಾಗಿ ಕೊನೆಯ ಗಳಿಗೆಯಲ್ಲಿ ಅವನಿಗೆ ನಾರಾಯಣ ಅಂತ ಹೇಳ್ತಕ್ಕಂಥ ಬುದ್ಧಿ ಸ್ವಾಭಾವಿಕವಾಗಿಯೇ ಬಂತು. ಶ್ರೀಕೃಷ್ಣ ಇದನ್ನ ಹೇಳಿದ್ದಾನೆ, ನಿನಗೆ ಬುದ್ಧಿಯೋಗವನ್ನು ಕೊಡ್ತೇನೆ ನಾನು ಅಂತ. ಬುದ್ಧಿಯೋಗ, ನನ್ನನ್ನ ಸ್ಮರಿಸುವುದಕ್ಕೆ ಬೇಕಾಗುವಂತಹ ಬುದ್ಧಿಯನ್ನು ಕೊಡ್ತೇನೆ ಅಂತ ತಾತ್ಪರ್ಯ. ಯಾವಾಗ ನೀನು ನನಗೆ ಶರಣಾಗತಿಯೋ ಆಗ. ಭಗವಂತ ಹೃದಯವನ್ನು ನೋಡ್ತಾನೆಯೇ ವಿನಃ ಹೊರಗಡೆಯ ಕಾರ್ಯವನ್ನಲ್ಲ. ಕಾರ್ಯವನ್ನು ನೋಡ್ತಾನೆ ಯಾವಾಗ ಹೃದಯದೊಂದಿಗೆ ಸೇರಿಸಿಕೊಂಡು. ಆದ್ರಿಂದ ಹೃದಯವನ್ನ ನಾವು ಚೊಕ್ಕಟವಾಗಿ ಇಟ್ಕೊಳ್ಬೇಕು, ಹೃದಯದಲ್ಲಿ ಭಗವದ್ ಭಾವನೆಯನ್ನ ಹರಿಸ್ತಾ ಇರಬೇಕು. ಇದನ್ನ ಯಾವಾಗೆಂದ್ರೆ ಆವಾಗ ಮಾಡ್ತಾ ಇರಬಹುದು, ಅಷ್ಟೇ ಅಲ್ಲ ಮಾಡ್ತಾ ಇರಬೇಕು. ಆಧ್ಯಾತ್ಮಿಕ ಜೀವನ ಅಂತಂದ್ರೆ ಬೆಳಿಗ್ಗೆ 1/2 ಗಂಟೆ, ಸಾಯಂಕಾಲ 1/2 ಗಂಟೆ, ಹೀಗೆ ಅಂದ್ರೆ ಸುಖಾಸನದಲ್ಲಿ ಕುಳಿತು ಕೈಯನ್ನ ಸ್ವಾಮಿ ವಿವೇಕಾನಂದರು ಇಟ್ಕೊಂಡಂತೆ ಇಟ್ಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನಸ್ಥರಾದ್ರೆ ಅವ್ರನ್ನ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಕರೆಯೋದಕ್ಕಾಗೋದಿಲ್ಲ. 1/2 ಗಂಟೆ ಆಧ್ಯಾತ್ಮಿಕ ವ್ಯಕ್ತಿಯವರು, ಉಳಿದ ಗಂಟೆಗಳಲ್ಲಿ ಏನ್ ಮಾಡಿದ್ರು ಅಂತನ್ನೋದು ಕೂಡ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲಸಕ್ಕೆ ಬರುತ್ತದದು. ರಾತ್ರಿ ನಿದ್ರೆ ಕಣ್ಣಿನಲ್ಲೂ ಕೂಡ ಮನುಷ್ಯ ಏನ್ ಮಾಡ್ತಾನೆ ಅನ್ನೋದು ಅವನು ದಿನವಿಡೀ ಏನ್ ಮಾಡಿದ್ದಾನೆ ಅನ್ನೋದನ್ನ ಅವಲಂಬಿಸಿಕೊಂಡಿದೆ. ನಿದ್ರೆ ಕಣ್ಣಿನಲ್ಲಿಯೂ ಕೂಡ ಅವನು ಇರ್ತಾನಲ್ಲ, ಅವನೇನಾದ್ರೂ ಮಾಡ್ತಿರ್ತಾನೆ, ಏನಾದರೂ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರವೇ ರಾತ್ರಿ ಮಲ್ಕೊಳ್ಳುವಾಗಲೂ ಕೂಡ ಪ್ರಾರ್ಥನೆ ಮಾಡಿಕೊಂಡೇ ಮಲಗ್ತಾ ಇರಬೇಕು. ಆ ಪ್ರಾರ್ಥನೆಯ ಭಾವದಲ್ಲೇ ನಿದ್ರೆ ಬಂದ್ಬಿಡಬೇಕು. ಆ ನಿದ್ರೆ ಕಣ್ಣಲ್ಲೂ ಕೂಡ ಅವನ ಪ್ರಾರ್ಥನೆ ಮುಂದುವರಿತದೆ ಅಂತ ಅನ್ನೋದಕ್ಕೆ ಸಾಕ್ಷಿ ಏನಪ್ಪ ಅಂತಂದ್ರೆ, ಮರುದಿನ ಬೆಳಿಗ್ಗೆ ಏಳುವಾಗ ರಾತ್ರಿ ಯಾವ ಪ್ರಾರ್ಥನೆಯಿಂದ ಅಂತ್ಯ ಆಗಿದೆಯೋ ಆ ಪ್ರಾರ್ಥನೆ ಮುಂದುವರಿತಾ ಇರ್ತದೆ. ಜಪ ಮಾಡ್ತಾ ಮಲ್ಕೊಂಡಿದ್ರೆ ಜಪ ಮಾಡುತ್ತಲೇನೇ ಹೇಳ್ತಾನವನು, ಯಾರೋ ಬೈದದ್ದನ್ನ ನೆನಪಿಸಿಕೊಂಡು ಕೊರಗ್ತಾ ಮಲ್ಕೊಂಡಿದ್ದಲ್ಲಿ ಖಂಡಿತವಾಗಿ ಎದ್ದ ಕೂಡಲೇ ಕೊರಗೋದಕ್ಕೆ ಶುರು ಮಾಡ್ತಾನವನು. ಹಾಗೆಯೇ ಮುಂದುವರೆದುಕೊಂಡು ಬರ್ತದದು ಅಂತ ಹೇಳಿದ್ರೆ ಏನು ಹೇಳಿದಾಗಾಯ್ತು,
ರಾತ್ರಿ ಆ ಸುಪ್ತ ಸ್ಥಿತಿಯಲ್ಲೂ ಕೂಡ ಅದು ಹಾಗೇ ಮುಂದುವರಿದುಕೊಂಡು ಬರ್ತಾ ಇತ್ತು ಅಂತ ಹೇಳಿದಾಗಾಯ್ತು. ಆದ್ರಿಂದ ನಾವು ನಡೆದಾಡುವಾಗಲಿ, ಓಡಾಡುವಾಗಲಿ, ಕೆಲಸ ಕಾರ್ಯ ಮಾಡುವಾಗಲಿ, ಊಟ ಮಾಡುವಾಗಲೇ ಆಗಲಿ, ನಿದ್ರೆ ಮಾಡುವಾಗಲೇ ಆಗಲಿ, ಎಲ್ಲ ಕಾಲದಲ್ಲೂ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕಾಗುತ್ತೆ. ಮಾ ಮನುಸ್ಮರ ಯುದ್ಧಚ ಅಂತ ಅನ್ನೋದೇ ಉಪದೇಶ ಶ್ರೀಕೃಷ್ಣನದ್ದು. ಮಾಂ ಅನುಸ್ಮರ, ಅನು ಅಂದ್ರೆ ನಾನು ಕಳಸರ್ತೀನಿ ಹೇಳಿದ್ದೆ, ಸತತ ನಿರಂತರ ಅಂತ ಅರ್ಥ. ಸ್ಮರ, ಸ್ಮರಣೆ ಮಾಡು, ನನ್ನನ್ನು ನಿರಂತರ ಸ್ಮರಣೆ ಮಾಡ್ತಾ ಇರು ಮತ್ತು ಯುದ್ಧ ಮಾಡ್ತಾ ಇರು. ಅರ್ಜುನನಿಗೆ ಹೇಳಿದ ಯುದ್ಧ ಮಾಡು ಅಂತ, ಭಗವಂತ ಹೇಳಿದನಲ್ಲ ಯುದ್ಧ ಮಾಡು ಅಂತೇಳಿ. ನಾವು ಕೂಡ ಬಿಲ್ಲು ಬಾಣ ಹಿಡ್ಕೋಬೇಕಾಗಿಲ್ಲ. ಅನುಸ್ಮರ ಅಂತ ಹೇಳಿದ್ನಲ್ಲ, ಅದನ್ನು ಮಾತ್ರ ಮಾಡಬೇಕು. ಹಾಗಾದ್ರೆ ಯುದ್ಧ ಮಾಡೋದು ಮಾಡ್ತಾ ಇದ್ದೀವಲ್ಲ, ದಿನ ಬೆಳಗಾದ್ರೆ ನಾವು ಮಾಡ್ತಕ್ಕಂಥದ್ದು ಯುದ್ಧವಲ್ಲದೆ ಇನ್ಯಾವುದು? ಶಸ್ತ್ರಾಸ್ತ್ರ ಒಂದಿಲ್ಲ, ಎಲ್ಲ ನಮ್ಮ ನಾಲ್ಗೆ ಅಸ್ತ್ರವೇ. ಅವರ ಮೇಲೆ ಇವರದ್ದು, ಇವರ ಮೇಲೆ ಅವರದ್ದು ಅಸ್ತ್ರಗಳು ಹೋಗ್ತಲೇ ಇರುತ್ತವೆ. ಅಲ್ಲದೇನೇ ಇಲ್ಲಿ ನಮ್ಮ ಜೀವನ ಅಂತ ಹೇಳ್ತಕ್ಕಂತಹದ್ದೇ ಒಂದು ಸಂಗ್ರಾಮ. ಹೊಟ್ಟೆ ಬಟ್ಟೆ ಅಶನ ವಸನ ವಸತಿ. ಅಶನ ಅಂದ್ರೆ ಊಟ, ವಸನ ಅಂದ್ರೆ ಬಟ್ಟೆ, ವಸತಿ ಅಂದ್ರೆ ಮನೆ. ಈ ಮೂರೇ ನಮ್ಮ ಜೀವನವನ್ನ ಆವರಿಸಿಕೊಂಡಿದೆ. ನಮ್ಮೆಲ್ಲರ ಓಡಾಟಗಳೆಲ್ಲ ಯಾತಕ್ಕಾಗಿ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನನಗೆ ಕರ್ತವ್ಯ ಇದೆಯಪ್ಪ, ನನಗೆ ಆ ಕೆಲಸ ಇದೆ, ನನಗೆ ಈ ಕೆಲಸ ಇದೆ, ಕರ್ತವ್ಯ ಇದೆ. ಅದೇನು ಕರ್ತವ್ಯ? ಅವನವನ ಹೊಟ್ಟೆಗಾಗಿ ಮಾಡುವಂತ ಕರ್ತವ್ಯ ಅಷ್ಟೇ. ಅದೇನು ಪರಹಿತ ಸಾಧನೆ ಅಲ್ಲ, ಪರೋಪಕಾರ ಅಲ್ಲ, ಅಥವಾ ದೇಶ ಸೇವೆಯೂ ಅಲ್ಲ, ಸ್ವಂತ ಸೇವೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇಂಥದ್ದನ್ನ ನಾವು ಮಾಡಲೇಬೇಕಾಗ್ತದಲ್ಲ. ಇದು ಒಂದು ಸಂಗ್ರಾಮ ಅಂತನ್ನೋದು ದುಡಿಯೋರಿಗೆ ಗೊತ್ತಾಗ್ತದೆ. ಯಾರು ದುಡ್ಡು ತಿಂತಾರೋ ಅವರಿಗೆ ಗೊತ್ತಾಗುತ್ತೆ. ಹಾಗಾದ್ರೆ ನೀವೆಲ್ಲ ಒಕ್ಕರುಳಿಂದ ಹೇಳ್ಬಹುದು ಸ್ವಾಮೀಜಿ, ಹಾಗಾದ್ರೆ ನಿಮಗೇನು ಗೊತ್ತಾಗೋದಿಲ್ಲ, ಯಾಕೆ ನೀವೇನು ದುಡಿಯುವುದೇ ಇಲ್ಲ, ಸುಮ್ಮನೆ ಇರ್ತೀರಿ. ನಾವು ಸುಮ್ಮನೆ ಇದ್ರೇನೇನೇನೆ ಸ್ವಾರಸ್ಯ ಇರೋದು? ನಾವೇನು ಚೇಷ್ಟೆ ಮಾಡೋಕೆ ಹೋಗ್ತಾ ಇಲ್ವಲ್ಲ? ಸುಮ್ಮನೆ ಇರುವುದೇನು ಸುಮ್ಮನೆ ಆಗ್ತಿದೇನು? ಸುಮ್ಮನೆ ಇರಿ ನೋಡೋಣ, ಆಗ ನಿಮ್ಮನ್ನು ಕೂಡ ದೇವರು ನೋಡ್ಕೊಳ್ತಾರೆ. ಸುಮ್ಮನೆ ಇರಬೇಕು ಮತ್ತು ಸುಮ್ಮನೆ ಧ್ಯಾನ ಮಾಡಬೇಕು. ಆ ಭಗವಂತನನ್ನು ವಿಶೇಷವಾಗಿ ಈ ಹೃನ್ಮನಗಳಿಂದ ಭಾವಿಸಬೇಕು, ಈ ಬಗೆಯಿಂದ ಸುಮ್ಮನೆ ಇರಬೇಕು. ಆದ್ರಿಂದಲೇನೆ ನಾವು ಸನ್ಯಾಸಿಗಳು ಅಂತನ್ನುವರು ಕುಳಿತಲ್ಲೇ ಎಲ್ಲವನ್ನೂ ಪಡೀತಾ ಇದ್ದೇವೆ. ನಮಗೇನಾದರೂ ನೀವು ತಂದುಕೊಡ್ತಾ ಇದ್ರೆ ಅದನ್ನು ನೀವು ತಂದುಕೊಡ್ತಾ ಇದ್ರೇನು? ನಿಮ್ ಕೇಳಿ ಸಾಧ್ಯವಿದೆಯೇನೋ? ಸಾಧ್ಯವಿರುವ ಹಾಗಿದ್ರೆ ನೀವು ಪ್ರತಿಯೊಬ್ಬರು ತಂದುಕೊಡ್ಬೇಕಾಗಿತ್ತು. ಎಲ್ಲರೂ ಪ್ರತಿಯೊಬ್ಬರು ಎಲ್ಲಿ ತಂದುಕೊಡ್ತಾರೆ? ಅಥವಾ ನಾವು ಕೇಳಿದಾಗಲಾದರೂ ಕೊಡ್ಬೇಕಾಗಿತ್ತು, ಎಲ್ಲಿ ಕೊಡ್ತಾರೆ? ಭಗವಂತ ಪ್ರೇರಣೆ ಮಾಡಬೇಕು ಒಳಗಡೆಯಿಂದ. ನಾವು ಭಗವಂತನನ್ನ ವಿಶೇಷವಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ನೀನು ಒಬ್ಬನೇ ಗತಿ ಅಂತ ಕುಳಿತಿದ್ದೇವಾದ್ರಿಂದ ನಮಗೆ ಯಾವ್ಯಾವ ಕಾಲಕ್ಕೆ ಏನೇನು ಬೇಕೋ ಅದನ್ನ ಯಾರೋ ಮೂಲಕ, ಯಾರೋ ಅಂದ್ರೆ ಯಾರೋ ಅಲ್ಲ, ಅವರೆಲ್ಲ ಅವರು ಕೂಡ ಆ ಭಗವಂತನಿಗೆ ಸಂಬಂಧಪಟ್ಟವರು, ಅವರ ಮೂಲಕ ಕೊಡಿಸ್ತಾನವರು. ಇದನ್ನ ನಾವು ನೆನಪಿಟ್ಕೊಳ್ಬೇಕು. ಇದು ಒಂದು ವಿಚಾರ. ಆದರೆ ಈ ಸನ್ಯಾಸಿಗಳು ಕೂಡ ಸಂಗ್ರಾಮ ಇರುತ್ತಿತ್ತು, ಇದ್ದಿತ್ತು, ಇಲ್ಲದೆ ಅಲ್ಲ. ಜಗತ್ತಿನ ಜನರ ಸಂಗ್ರಾಮ ಎಲ್ಲ ಹೊರ ಪ್ರಪಂಚದಲ್ಲಿ, ಆದರೆ ಆಧ್ಯಾತ್ಮಿಕ ಸಾಧಕರ ಸಂಗ್ರಾಮ ಅಂತರಂಗದಲ್ಲಿ.
ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ದರ್ಪ ಸ್ವಾರ್ಥ ಹೆಸರು ಕೀರ್ತಿಗಳ ಕಾಮನೆ ಒಂದೇ ಎರಡೇ. ಯಾವಾಗ ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳು ಇವುಗಳನ್ನೆಲ್ಲ ಮನುಷ್ಯ ಬಿಟ್ನೋ ಅಂತಹ ಮನುಷ್ಯನನ್ನ ಇವುಗಳು ಬಿಡೋದಿಲ್ಲ ಮಾತ್ರವಲ್ಲ ಇನ್ನಷ್ಟು ಹೆಚ್ಚಾಗಿ ಹಿಡಿದುಕೊಳ್ಳುತ್ತವೆ. ಎಲ್ಲ ಬಿಟ್ಟೆ ಸುಖವಾಗಿದ್ದೆ ಸಾಧ್ಯವೇ ಇಲ್ಲ. ಎಲ್ಲವನ್ನು ಬಿಟ್ಟು ನಮ್ಮ ಪಾಡಿಗೆ ನಾವು ಇದ್ದಾಗ ಒಳಗಡೆಯ ಗಲಾಟೆ ಮಹಾಭಾರತ ಯುದ್ಧಕ್ಕಿಂತ ದೊಡ್ಡ ಗಲಾಟೆ. ಹಾಗೆ ಕೇಳೋದಕ್ಕೆ ಹೋದ್ರೆ ಗೃಹಸ್ಥರಿಗೆ ಹೋರಾಟ ಕಡಿಮೆ. ಯಾತಕ್ಕೆ ಅಂತ ಹೇಳಿದ್ರೆ ಅವರ ಗಮನವೆಲ್ಲ ತಂದೆ ತಾಯಿ ಬಂಧು ಬಳಗ ಇಷ್ಟ ಮಿತ್ರ ಹೆಂಡತಿ ಮಕ್ಕಳು ಇವುಗಳಲ್ಲಿ ಹರಿಹಂಚಿ ಹೋಗಿಬಿಟ್ಟಿರುತ್ತದೆ. ಎಲ್ಲರೂ ಸ್ವಲ್ಪ ಸ್ವಲ್ಪ ಆ ಯುದ್ಧದಲ್ಲಿ ನೆರವಾಗ್ತಾರೆ, ಆದರೆ ನಮಗೆ ನೆರವಾಗತಕ್ಕಂಥವ್ರು ಯಾರೂ ಇಲ್ವೇ ಇಲ್ಲ. ನಮ್ಮ ಒಳಗಡೆಯೇ ಹೋರಾಟ ನಡೀತಾ ಇರ್ತದೆ. ಅದು ಕೂಡ ಕಾಣದ ವೈರಿಗಳು, ಕಣ್ಣಿಗೆ ಕಾಣುವಂತ ವೈರಿ ಆಗಿದ್ರೆ ಕಟ್ಟಿ ಕುಟ್ಟಿ ಪುಡಿ ಮಾಡಬಹುದಾಗಿತ್ತು. ಕಾಣದೇ ಇಲ್ಲ, ಅವ್ಯಕ್ತವಾಗಿ ಇದ್ಕೊಂಡೇ ಗುದ್ದುತ್ತಾರೆ. ಅವರು ಕೊಟ್ಟ ಏಟು ಮಾತ್ರ ನಮಗೆ ತಗಲ್ತಾ ಇರ್ತದೆ, ನಾವು ಕೊಟ್ಟದ್ದು ಮಾತ್ರ ಅದೆಲ್ಲೋ ಹೋಗ್ಬಿಡ್ತದೆ. ಇಂಥ ಒಂದು ಸಂಗ್ರಾಮ. ಹೀಗೆ ಈ ಜಗತ್ತಿನಲ್ಲಿ ಶರೀರಧಾರಿಯಾಗಿ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಸಂಗ್ರಾಮ ತಪ್ಪಿದ್ದಲ್ಲ, ಯುದ್ಧ ತಪ್ಪಿದ್ದಲ್ಲ. ಈ ಯುದ್ಧವನ್ನು ಮಾಡಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಯಾರೂ ಕೂಡ ಹೇಡಿಯಂತೆ ಹಿಂದೇಟ್ ಹಾಕಬಾರದು, ಆತ್ಮಹತ್ಯೆ ಮಾಡ್ಕೊಡ್ತೇನೆ ಅಂತ ಹೋಗಬಾರದು. ಯಾಕೆ ಕೈಲಿ ಆಗೋದಿಲ್ಲ ನನ್ನ ಕೈನಲ್ಲಿ ಅಂತ. ಅದು ಹಿಮ್ಮೆಟ್ಟಿದಂತೆ, ಹೇಡಿಯಂತೆ ಹಿಮ್ಮೆಟ್ಟಿದಂತೆ. ಹಿಮ್ಮೆಟ್ಟಬಾರದು, ಯುದ್ಧ ಮಾಡು, ಯುದ್ಧಸ್ವ ಹೋರಾಡು, ಎದುರಿಸು, ಫೇಸ್ ದಿ ಬ್ರೂಟ್ಸ್. ಆದರೆ ಇಂಥ ಭಯಂಕರವಾದ ಯುದ್ಧವನ್ನು ಮಾಡ್ತಾ ಇರುವಾಗಲೂ ಕೂಡ ಮಾಂ ಅನುಸ್ಮರ, ಇದನ್ನು ನಮ್ಮ ಮನಸ್ಸಿಗೆ ಚೆನ್ನಾಗಿ ಪಾಠ ಹೇಳಿಕೊಡಬೇಕಾಗತ್ತೆ. ಅದು ಸುಮ್ಮನೆ ಮಾಡೋದಿಲ್ಲ, ಒಂದೇ ಸಲಕ್ಕೆ ಮಾಡೋದಿಲ್ಲ. ಹೌದು ಹೌದು ಮಾಡೋಣ, ನಿಜ ನೀ ಹೇಳಿದ್ದು ನಿಜ ಅಂತಲೇ ಹೇಳುತ್ತೆ. ಅಥವಾ ಉಪನ್ಯಾಸದಲ್ಲಿ ಕೇಳುವಾಗ ಹೌದು ಮಾಡೋಣ ಅಂತ ಅನಿಸ್ತದೆ. ಆ ಮನಸ್ಸು ಕೂಡ ಹೇಳ್ತದೆ ಆಗ್ಲಿ ಆಗ್ಲಿ ಅದಕ್ಕೇನಂತೆ ಮಾಡೋಣ ಮಾಡೋಣ ಅಂತ ಹೇಳಿ ಕೊನೆಗೆ ಮಾಡುತ್ತದೆ. ಏನದು, ಅದೇ ಅದು ಏನ್ ಇಷ್ಟಪಡುತ್ತೋ ಅದೇ ಮಾಡಿಕೊಳ್ಳುತ್ತದೆ. ಅದಕ್ಕೋಸ್ಕರ ಆ ಭಂಡ ಮನಸ್ಸನ್ನ ನಾವು ಬಹಳವಾಗಿ ಹತೋಟಿ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗುತ್ತೆ, ಅದಕ್ಕೆ ವಿದ್ಯಾಭ್ಯಾಸವನ್ನು ಕೊಡಬೇಕಾಗುತ್ತೆ. ಇಂಥ ಒಂದು ವಿದ್ಯಾಭ್ಯಾಸ, ಇಂಥ ಒಂದು ಶಿಕ್ಷಣ, ಇಂಥ ಒಂದು ತಪಸ್ಸು ನಡೀತಾ ಇರುತ್ತದೆ. ಯಾರ್ಯಾರು ಆ ಅಜಾಮಿಳ ಅಂತಾಗಬಹುದು, ಅಥವಾ ಪುರಂದ್ರದಾಸರೇ ಆಗಬಹುದು, ಅಥವಾ ಈ ತರ ಮದುವೆ ಮಾಡಿಕೊಂಡಂತಹ ಸಂತರು ಅಂತನವರು ಯಾರಿದಾರೋ ಅವರೆಲ್ಲರೂ ಕೂಡ ಆ ರೀತಿಯಲ್ಲಿ ಅತ್ಯಂತ ಅದ್ಭುತವಾದಂತಹ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಅನುಸ್ಮರಣೆ ಅಂತ ಹೇಳತಕ್ಕಂಥದ್ದು ಅವರಲ್ಲಿ ನಡೀತಾ ಇತ್ತು. ಅದಕ್ಕೋಸ್ಕರ ಪುರಂದ್ರದಾಸರು ಹೇಳಿದ್ರು ಹರಿಸ್ಮರಣೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ, ಕೂಗಿ ಭಜನೆ ಮಾಡೋ, ನಿರಂತರ ಭಜನೆ ಮಾಡೋ ಇತ್ಯಾದಿ ಶಬ್ದಗಳನ್ನೆಲ್ಲ ಉಪಯೋಗಿಸಿ ಅವರು ಭಜನೆ ಮಾಡಿ ತೋರಿಸಿದ್ದಾರೆ. ಅಲ್ಲದೇನೇ ಇನ್ನೊಂದು ವಿಚಾರ ನೆನಪಿಟ್ಟುಕೊಳ್ಬೇಕು, ಸಂಸಾರಿಗಳಾದ ಮಾತ್ರಕ್ಕೂ ಕೂಡ ಅವರಿಗೇನಾದರೂ ಸಾಕ್ಷಾತ್ಕಾರವಾಗಿತ್ತು ಅಂತ ಹೇಳಿದ್ರೆ ಅವರು ತಮ್ಮ ಸಂಸಾರದ ದುರ್ಗಂಧದಿಂದ ಸಂಪೂರ್ಣ ವಿಮುಕ್ತರಾಗಿದ್ದಾರೆ ತಮ್ಮ ತಪಸ್ಸಿನ ಮೂಲಕ ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಶ್ರೀರಾಮಕೃಷ್ಣರು ಅದನ್ನೇ ಹೇಳಿದ್ದಾರೆ, ಸಂಸಾರಿಗಳು ಕೂಡ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು, ಆದರೆ
ಒಂದೆರಡು ಮಕ್ಕಳಾದ ಬಳಿಕ ಸಂಪೂರ್ಣ ಅದನ್ನು ಬಿಟ್ಟು ಇತ್ತ ಬಂದು ಸಂಪೂರ್ಣ ಮನಸ್ಸನ್ನು ಭಗವಂತನ ಕಡೆಗೆ ಕೊಡಬೇಕು. ಆ ಬಗೆಯ ಸಾಧನೆ ಮಾಡತಕ್ಕಂತಹ ಸಾಧಕನಿಗೆ ಏನು ಹೆಸರು ಅಂತ ಕೊಡಿ, ಒಂದು ಹೆಸರು ಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣರು. ಅಂತವನನ್ನ ಧೈರ್ಯ ರೇಥಸ ಅಂತ ಕರೆದಿದ್ದಾರೆ. ಅದ್ಭುತವಾದಂತಹ ಶಬ್ದ ಅದು, ಧೈರ್ಯ ರೇತಸ ಅಂತ. ರೇತಸ್ ಅಂದ್ರೆ ಪ್ರಜೋತ್ಪತ್ತಿಗೋಸ್ಕರ ಯಾವ ಒಂದು ದ್ರವ ಉಪಯೋಗಕ್ಕೆ ಬರುತ್ತೋ ಅದನ್ನ ಊರ್ಧ್ವಗಾಮಿಯಾಗಿಸ್ತಕ್ಕಂಥದ್ದು, ಅದು ಕೆಳಮುಖವಾಗಿ ಹರಿಯತಕ್ಕಂಥದ್ದನ್ನು ತಪ್ಪಿಸಿ ಊರ್ಧ್ವಗಾಮಿಯಾಗಿಸ್ತಕ್ಕಂಥದ್ದು. ಅದಕ್ಕೆ ಒಂದೆರಡು ಸರ್ತಿ ರುಚಿ ತೋರಿಸಿರೋದ್ರಿಂದ ಮತ್ತೆ ಮತ್ತೆ ಅದು ಹತ್ತು ಕಡೆಗೆ ಹೋಗೋದಕ್ಕೆ ಇಷ್ಟಪಡೋದ್ರಿಂದ ಅಂಥವನು ಕೂಡ ಭಯಂಕರ ಪ್ರಯತ್ನ ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಧ್ಯಾನ ಜಪ ಪಾರಾಯಣ ಧ್ಯಾನ ಜಪ ಪಾರಾಯಣ ಇತ್ಯಾದಿಗಳ ಮೂಲಕ ನಿರಂತರ ಸಾಧನೆಯ ಮೂಲಕ ಅದನ್ನು ಊರ್ಧ್ವಗಾಮಿ ಆಗಿಸಿಕೊಂಡಿರ್ತಾನೆ. ಆದ್ರಿಂದ ಬಹಳ ಧೈರ್ಯದಿಂದ ಅವನು ಆ ಕೆಲಸವನ್ನು ಮಾಡಿರ್ತಾನೆ. ಆದ್ರಿಂದ ಶ್ರೀರಾಮಕೃಷ್ಣ ಆ ಹೆಸರನ್ನು ಕೊಡ್ತಾರೆ, ಧೈರ್ಯ ರೇತಸ ಅಂತ. ಎಷ್ಟು ಚೆನ್ನಾಗಿದೆ ಆ ಹೆಸರು. ಆ ಜನ್ಮ ಬ್ರಹ್ಮಚಾರಿ ಆಗಿದ್ದುಕೊಂಡು ಮನೋನಿಗ್ರಹ ಮಾಡತಕ್ಕಂತಹದ್ದು ಒಂದು ಬಗೆಯಿಂದ ಸುಲಭ, ಆದರೆ ಗೃಹಸ್ಥನಾಗಿದ್ದುಕೊಂಡು ಕೂಡ ಅದರಿಂದ ಪಾರಾಗತಕ್ಕಂತಹದ್ದು ಬಹಳ ಕಷ್ಟ. ಅಂತಾದ್ರಲ್ಲೂ ಕೂಡ ಯಾವನಾದರೂ ಒಬ್ಬ ಧೀರ ಹಾಗೆ ಮಾಡಿದ್ದ ಪಕ್ಷದಲ್ಲಿ ಅವನನ್ನು ಧೈರ್ಯ ರೇತಸ ಅಂತ ಕರೆದ. ಆದ್ರಿಂದ ವಿವಾಹವಾಗಿಯೂ ಕೂಡ ಯಾರಾದರೂ ಅವರು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದ ಪಕ್ಷದಲ್ಲಿ ಅವರು ಧೈರ್ಯ ರೇತಸರಾಗಿದ್ರು ಅಂತ ಹೇಳ್ತಕ್ಕಂಥದ್ದನ್ನು ನಾವು ಅರಿತುಕೊಳ್ಳಬೇಕಾಗುತ್ತದೆ. ಅದಕ್ಕೋಸ್ಕರವೇ ಹೇಳಿದ್ದು ಶ್ರೀರಾಮಕೃಷ್ಣದ ಜೀವನವನ್ನು ಅಧ್ಯಯನ ಮಾಡಬೇಕಾಗುತ್ತೆ ಅಂತ. ಈಗ ಪ್ರಾಪಂಚಿಕ ಆನಂದವನ್ನು ಕೂಡ ಅನುಭವಿಸುತ್ತಾ ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸಬಹುದೇ, ಅನುಭವಿಸೋದಕ್ಕೆ ಸಾಧ್ಯ ಇದೆಯಲ್ಲ, ಒಂದು ಉದಾಹರಣೆಗಳಿವೆಯಲ್ಲ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಮದುವೆ ಆಗಿಯೂ ಕೂಡ ಹೆಂಡತಿಯ ಸಂಪರ್ಕ ಯಾತಕ್ಕೆ ಮಾಡಲಿಲ್ಲ ಮತ್ತೆ. ಆ 16 ಜನ ಸನ್ಯಾಸಿ ಶಿಷ್ಯರನ್ನು ಯಾತಕ್ಕೆ ನಿರ್ಮಾಣ ಮಾಡಬೇಕಾಗಿತ್ತು, ಅವರನ್ನು ಕೂಡ ಗೃಹಸ್ಥ ಶಿಷ್ಯರನ್ನಾಗಿ ನಿರ್ಮಾಣ ಮಾಡಬಹುದಾಗಿತ್ತಲ್ಲ. ಅಲ್ಲದೆ ಆ ನಾಗಮಹಾಶಯರ ಜೀವನವನ್ನು ನೀವು ಓದಿದ್ದೀರಿ, ಎಷ್ಟೋ ಜನ ನಿಮ್ಮಲ್ಲಿ ಓದಿರೋರು ಓದಬೇಕು. ಆದರ್ಶ ಭಕ್ತ, ಆದರ್ಶ ಭಕ್ತ ಅಂತ ಹೇಳ್ತಕ್ಕಂಥ ಒಂದು ಪುಸ್ತಕ ಇದೆ. ಅದರಂತೆ ನಮಗೆ ಇರುವುದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಹೀಗೊಂದು ಆಗೋದಕ್ಕೆ ಸಾಧ್ಯ ಇದೆ ಅಂತ ತಿಳಿದುಕೊಂಡ್ರೆ ನಮ್ಮಲ್ಲಿ ಎಷ್ಟೋ ಒಂದು ಬಗೆಯ ಸಿದ್ಧಿ ಆಯಿತು ಅಂತಲೇ ಅರ್ಥ. ಅವರ ಜೀವನವನ್ನು ಓದೋದೇ ನಮಗೆ ಪುಣ್ಯಕರ. ಆ ನಾಗಮಹಾಶಯರು ಎಂಥ ಅದ್ಭುತವಾದಂತಹ ಜೀವನವನ್ನು ನಡೆಸಿದರು. ಗೃಹಸ್ಥರಾಗಿದ್ರು ಕೂಡ ಮೊದಲೇ ಹೆಂಡತಿ ಸತ್ತೋದ್ಲು ಅಂತ ಅಂದ್ಬಿಟ್ಟಿದ್ದೆ, ಎರಡನೇ ಹೆಂಡತಿ ಮದುವೆ ಮಾಡಿಕೊಳ್ಳೇಬೇಕಾಯಿತು ತಂದೆಯ ಆಗ್ರಹದ ಮೇರೆಗೆ. ಎರಡನೆಯ ಮದುವೆ ಮಾಡಿಕೊಂಡ್ರೂ ಕೂಡ ಆತ ಶಾರೀರಿಕವಾಗಿ ಕಿಂಚಿತ್ತೂ ಕೂಡ ಪತನವಾಗದೇ ಇರುತ್ತಂತ ಒಂದು ಒಂದು ಧೀರ ಸ್ಥಿತಿಯಲ್ಲಿ ಇರಬೇಕಾದ್ರೆ ಹಾಗೆ ಇದ್ದುದ್ರಿಂದಲೇನೆ ಸ್ವಾಮಿ ವಿವೇಕಾನಂದರಂತಹ ಪ್ರಚಂಡ ಸನ್ಯಾಸಿಗಳು ಕೂಡ ಆ ನಾಗಮಹಾಶಯರನ್ನ ಬಹಳವಾಗಿ ಕೊಂಡಾಡ್ತಾರೆ. ಅವರ ಮನೆಗೆಲ್ಲ ಹೋಗ್ಬಿಟ್ಟು ಬರ್ತಾರೆ, ಉದ್ದೇಶಪಟ್ಟು ಬಹಳ ದೂರದಲ್ಲಿ ಇರತಕ್ಕಂಥ ಅವರ ಮನೆಗೆ ಹೋಗ್ಬಿಟ್ಟು ಬರ್ತಾರೆ. ಅವರು ಮನೆಗೆ ಹೋಗ್ಬಿಟ್ಟು ಬರ್ತಕ್ಕಂತಹದ್ದೇ ಒಂದು ಒಂದು ತೀರ್ಥಯಾತ್ರೆ ಅಂತನ್ನುವ ಭಾವನೆಯಿಂದ ಹೋಗ್ಬಿಟ್ಟು ಬರ್ತಾರೆ. ಅಲ್ಲಿಗೇನು ಹೇಳಿದಾಗಾಯ್ತು, ಭೋಗವನ್ನು ಅನುಭವಿಸ್ತಾ ಕುಳಿತುಕೊಂಡಿದ್ರೆ ಯೋಗ ಸಾಧ್ಯವಿಲ್ಲ, ಯೋಗದ ಆನಂದ ಸಾಧ್ಯ ಇಲ್ಲ ಅಂತ ಅನ್ನೋದನ್ನ ನಾವು ತಿಳ್ಕೊಂಡ ಹಾಗಾಗತ್ತೆ. ಸರ್ವಜ್ಞ ಅದಕ್ಕೆ ಬರೀತಾನೆ, ಒಂದೊಂದು ಸ್ವರ್ಗವೇರಲಿಕ್ಕೆ ಅದನೇನು ರಂಡೆಯಾಳು ಒಳ್ಳೆ ಸರ್ವಜ್ಞ ಅಂತ. ಅಚ್ಚುಕಟ್ಟಾಗಿ ಕಾಲಕಾಲಕ್ಕೆ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನ ಬಗೆ ಬಗೆಯ ಲೌಕಿಕ ಆನಂದವನ್ನು ಅನುಭವಿಸ್ತಾ ಹೋಗೋಣ ಸ್ವರ್ಗಕ್ಕೆ ಅಂತ ಹೇಳೋದಕ್ಕೆ ಅದನ್ನ ಯಾರು ಹುಚ್ಚರಾರು ಆಡ್ತಾ ಇದ್ದಾರೋ, ತಲೆಗೆಟ್ಟವರು ಅದನ್ನ ಆಳ್ತಾ ಇದ್ದಾರೋ, ಅಲ್ಲಿಂದ ತಳ್ಳಲಾಗುತ್ತೆ ಅವರನ್ನ. ಅಷ್ಟು ದೂರ ಹೋಗೋದಕ್ಕೆ ಬಿಡದೇ ಇಲ್ಲ, ಪ್ರವೇಶವೇ ಇಲ್ಲ ಅಲ್ಲಿ. ಅಂತಹ ಯೇಸುಕ್ರಿಸ್ತನೇ ಈ ಹೃದಯ ಪರಿಶುದ್ಧತೆಯ ಬಗ್ಗೆ ಎಂಥ ಅದ್ಭುತವಾದ ಮಾತುಗಳನ್ನು ಆಡಿದ್ದಾನೆ. ಎಷ್ಟು ವರ್ಷಗಳವರೆಗೆ ಅವನು ಅಜ್ಞಾತವಾಗಿ ಇದ್ದುಕೊಂಡು ಅವನ ಹೆಸರೇ ಇಲ್ಲ, ಕೆಲವು ಕಾಲ ಮಾತ್ರ ಅವನ ಹೆಸರು ಕೇಳಿ ಬರ್ತದೆ, ಆಮೇಲೆ ಇದ್ದಕ್ಕಿದ್ದಂತೆ ಅವನ ಹೆಸರೇ ಕೇಳಿ ಬರುವುದಿಲ್ಲ. ಸುಮಾರು 30-40 ವರ್ಷಗಳವರೆಗೆ ಅವನ ಹೆಸರೇ ಕೇಳಿ ಬರುವುದಿಲ್ಲ. ಆ ರೀತಿಯಲ್ಲಿ ಅವನು ತಪಸ್ಸಿನಲ್ಲಿ ಮಗ್ನನಾಗಿರ್ತಾನೆ ಅಂತ ಹೇಳ್ತಕ್ಕಂಥ ಮಾತು ಬರ್ತದೆ. ತಪಸ್ಸು ಇಲ್ಲದೇನೇನೆ
ನಾವು ಆಧ್ಯಾತ್ಮಿಕ ಆನಂದವನ್ನು ಗಿಟ್ಟಿಸಿಕೊಳ್ಳುತ್ತೇವೆ ಅಂತ ಹೇಳಿದ್ರೆ ಹುಚ್ಚು ಭ್ರಮೆ ಅಲ್ವೇ ಅದು? ಅಂತನ್ನುವ ಮಾತುಗಳನ್ನ ಇಲ್ಲಿ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಷ್ಟಪಟ್ಟು ಮುಂದುವರಿಸ್ತೇನೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ಭಗವನ್ ನಾಮೋಚ್ಚಾರಣೆಯಿಂದ ಮನುಷ್ಯ ಒಮ್ಮೆ ಶುದ್ಧನೇನೋ ಆದ ಅಂತ ಇಟ್ಕೋ, ಆದರೆ ಮತ್ತೆ ಆತ ಅನೇಕ ಪಾಪ ಕಾರ್ಯಗಳಲ್ಲಿ ತೊಡಗಿಬಿಡ್ತಾನೆ. ಆತನದು ದುರ್ಬಲ ಮನಸ್ಸು, ಮತ್ತೆ ಪಾಪ ಕಾರ್ಯಗಳನ್ನು ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಲಾರ. ಗಂಗಾಸ್ನಾನದಿಂದ ಎಲ್ಲಾ ಪಾಪಗಳು ಹೋಗುವುದೇನೋ ನಿಜ, ಆದರೆ ಹೋದರೇನು? ಜನ ಹೇಳ್ತಾರೆ ಪಾಪಗಳೆಲ್ಲ ಗಂಗಾದಡದಲ್ಲಿರುವ ಮರಗಳ ಮೇಲೆ ಕುಳಿತಿರುತ್ತವೆ ಅಂತ. ಗಂಗಾ ಸ್ನಾನ ಮಾಡಿ ಮನುಷ್ಯ ಹಿಂದಿರುಗಿ ದಡ ಹತ್ತಿದ ಎಂದೊಡನೆಯೇ ಆತನ ಹಿಂದೆ ಪಾಪಗಳು ಮರಗಳಿಂದ ಹಾರಿ ಮತ್ತೆ ಮತ್ತೆ ಅವನ ಹೆಗಲ ಮೇಲೆ ಹತ್ತಿ ಕುಳಿತು ಬಿಡುತ್ತೆ. ಆ ಹಿಂದಿನ ಪಾಪಗಳು ಮತ್ತೆ ಅವನನ್ನ ಹಿಡಿದುಕೊಂಡು ಬಿಡುತ್ತವೆ. ಸ್ನಾನ ಮಾಡಿ ಒಂದೆರಡು ಹೆಜ್ಜೆ ಇಡುವುದರಲ್ಲಿಯೇ ಅವು ಆತನ ಹೆಗಲು ಹತ್ತಿಬಿಡುತ್ತವೆ. ಯಾತಕವು ಹೆಗಲು ಹತ್ತಿಬಿಡುತ್ತವೆ? ಸ್ನಾನ ಮಾಡುವ ಹೊತ್ತಿಗೆ ಪರಿಶುದ್ಧ ಭಾವನೆಯಿಂದ ಸ್ನಾನ ಮಾಡಿದ, ವಾಪಸ್ ಬರುವಾಗ ಸಂಸಾರದ ಭಾವನೆಯನ್ನು ತಂದುಕೊಂಡ ಅಂತ ಅರ್ಥ. ಮತ್ತೆ ಸಂಸಾರದ ಭಾವನೆಯನ್ನ ಅಥವಾ ಇನ್ಯಾವುದೋ ಯಾವುದೋ ಇದೆಯಲ್ಲ ಅವನೇನೇನು ಮಾಡಿ ಅದನ್ನೆಲ್ಲ ನೆನಪಿಗೆ ಯಾವಾಗ ತಂದುಕೊಡ್ನೋ ಆಗ ಅವನ ಮನಸ್ಸು ಅಂತ ಹೇಳ್ತಕ್ಕಂತಹದ್ದು ಪಾಪಮಯವಾಗಿ ಬಿಡುತ್ತದೆ. ಯಾವುದನ್ನು ಬಿಟ್ಟಿದಾನೋ ಅದು ಮತ್ತೆ ಬಂದು ಹಿಡಿದುಕೊಳ್ತದೆ ಅಂತನೋ ಮಾತನ್ನು ಇಲ್ಲಿ ಹೇಳ್ಕೊಡ್ತಾರೆ. ಆದ್ರಿಂದ ಸಂಕಲ್ಪ ಮಾಡ್ತಾ ಇರಬೇಕು. ಸಂಕಲ್ಪ ಬಿಟ್ಟೆ, ನಾನು ಬಿಟ್ಟೆ, ಖಂಡಿತವಾಗಿ ಬಿಟ್ಟಿದ್ದೇನೆ, ಇನ್ನು ನಾನು ಅದನ್ನು ಮಾಡಕ್ ಹೋಗೋದೇ ಇಲ್ಲ ಅಂತ ಹೇಳಿ ಆದರೂ ಕೂಡ ಮಧ್ಯೆ ಮಧ್ಯೆ ಒಂದು ಸಣ್ಣ ಸಣ್ಣ ಪಾಪ ಕಾರ್ಯಗಳು ಆದರೂ ಕೂಡ ಧೈರ್ಯಗೆಡದೆ ಮತ್ತೊಮ್ಮೆ ಈಗ ಬಿದ್ದರೂ ಕೂಡ ಪರವಾಗಿಲ್ಲ, ಮತ್ತೊಮ್ಮೆ ನಾನು ಎದ್ದು ನಿಂತೇ ನಿಲ್ತೇನೆ ಅಂತನ್ನುವ ಸಂಕಲ್ಪ ಮತ್ತೆ ಮಾಡ್ತಾ ಇರಬೇಕು. ಟ್ರೈ 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 ಅಗೇನ್. ಏಸು ಸಲ ತಪವ ಗೈ ದೇಸು ಬಂದವ ನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹ ನಾದನ್ ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ, ಘಾಸಿ ಪಡುತ್ತ ಇನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ತವನು ಮಂಕುತಿಮ್ಮ. ಘಾಸಿ ನೋವು ಗಾಯ ಆಗ್ತದೆ, ಮತ್ತೆ ಮತ್ತೆ ಸಾಧಕರು ಬಿದ್ದು ಹೋಗ್ತಾ ಇರ್ತಾರೆ. ಬಿದ್ದವರನ್ನು ಕಂಡು ಅಲ್ಲಿ ಕುಳಿತವರಿದ್ದಾರಲ್ಲ ಅವರು ಕಿಲಿ 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 ನಗ್ತಾ ಇರ್ತಾರೆ, ಆ ಬಿದ್ದ ಅಂತ. ಇವನು ಎದ್ದೇ ಇಲ್ಲ, ಇವನು ಅದು ಗೊತ್ತೇ ಇಲ್ಲ ಅವನಿಗೆ. ಇವನು ನಡೆಯೋದಕ್ಕೆ ಪ್ರಯತ್ನ ಮಾಡಿ ನಾಲ್ಕು ಹೆಜ್ಜೆ ಹಾಕಿ ಬಿದ್ದ ಇವನು. ಇವನು ಇನ್ನು ಯಾವಾಗ ಹೇಳ್ತಾನಂತ ಗೊತ್ತೇ ಇಲ್ಲ. ಇದೆಲ್ಲ ನಾವು ನೆನಪಿಟ್ಕೊಳ್ಬೇಕು. ಬಿದ್ದವ್ರನ್ನ ನೋಡಿ ನಗೋದು ಬಹಳ ಸುಲಭ, ಆದ್ರೆ ಎದ್ದ ಮೇಲೆ ಇವನ ಗತೆ ಕೂಡ ಅಂಥದ್ದೇ ಅಂತ ಅವನಿಗೆ ಗೊತ್ತಿಲ್ಲ. ಅದರಲ್ಲೂ ಕೂಡ ಬಿದ್ದವ್ರನ್ನ ನೋಡಿ ನಗತಕ್ಕಂಥವ್ರು ಇದಾರಲ್ಲ, ಅವ್ರ ಮುಂದೆ ಎಷ್ಟು ಸತ್ತಿ ಬೀಳ್ಬೇಕಾಗುತ್ತೋ ಹೇಳೋಕೆ ಸಾಧ್ಯವಿಲ್ಲ. ಅಂಥದ್ದು ಒಂದಿದೆ ಕರ್ಮ, ಕರ್ಮ 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 ಸಿದ್ಧಾಂತದಲ್ಲಿ ಅಂಥದ್ದು ಕೂಡ ಒಂದಿದೆ. ಅದಕ್ಕೋಸ್ಕರ ಇನ್ನೊಬ್ಬರ ಕರ್ಮವನ್ನು ನಮ್ಮ ಕಡೆಗೆ ಬರದ ಹಾಗೆ ಮಾಡಿಕೊಳ್ಬೇಕಾದ್ರೆ ಯಾರ ಕರ್ಮ ಸುದ್ದಿಗೆ ಅವರ ಸಂಸ್ಕಾರಗಳ ಸುದ್ದಿಗೆ ಹೋಗಬಾರದು ಅಂತ. ಅದಕ್ಕೆ ಶ್ರಾದ್ದದ ಮನೆ ಊಟ ಮಾಡಬಾರದು ಅಂತ ಹೇಳಿದ್ದು ಅವರು ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ನಮಗೆ ಬಂದ್ಬಿಡುತ್ತೆ. ಉಂಡದ್ದಲ್ವೇ, ಒಳಗಡೆ ಹಾಕಿದ್ದಲ್ವೇ, ಕೈಯಲ್ಲಿ ತೆಗೆದುಕೊಂಡ್ರೇ ಬರ್ತಾ ಇರುವಾಗ ಇನ್ನು ಬಾಯೊಳಗೆ ಹಾಕೊಂಡ್ರೆ ಕೇಳಬೇಕೆ? ಸಂಸ್ಕಾರ ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಜೀವಿಯ ಸುತ್ತಮುತ್ತ ಅಲೆಯೋಪಾದಿಯಲ್ಲಿ ಅದು ಇದ್ದೇ ಇರುತ್ತದೆ. ಆ ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ಬರುತ್ತದೆ. ಈ ಶವ ಸಂಸ್ಕಾರ ಅಂತ ತಾನೆ ಅದಕ್ಕೆ ಹೆಸರು. ಒಳ್ಳೇದಾಗ್ಲಿ ಅಂತ ಸಂಸ್ಕಾರ ಮಾಡೋದದು. ಆ ಶವ ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದನ್ನು ಎಷ್ಟು ಶಾಸ್ತ್ರಬದ್ಧವಾಗಿ ಮಾಡ್ತಾರೋ ಅಷ್ಟು ಮಟ್ಟಿಗೆ ಆ ಜೀವಿಗೆ ಶುಭವಾಗುತ್ತದೆ. ಅದಕ್ಕೋಸ್ಕರವೇ ಶವ ಸಂಸ್ಕಾರ ಅಂತ ಹೇಳ್ತಕ್ಕಂಥ ಪದ್ಧತಿ ಹುಟ್ಟುಕೊಂಡಿದೆ. ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡಬೇಕು, ಎಷ್ಟು ಶಾಸ್ತ್ರಯುಕ್ತವಾಗಿ ಮಾಡಬೇಕು, ಅದಕ್ಕೆ ಸರಿಯಾದ ಅರ್ಚಕರು ಸರಿಯಾದ ಪೂಜಾರಿಗಳು ಬೇಕಾಗುತ್ತೆ. ಆದರೆ ಅಂಥವರೆಲ್ಲ ಎಂತೆಂಥವರು ಬರ್ತಾರೆ ಮಾಡ್ತಾರೆ, ಅದು ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಆ ವಿಚಾರ ಬೇರೆ. ಆದರೆ ಅಲ್ಲಿ ವಿಶೇಷವಾದಂತಹ ಭಾವಲಹರಿಗಳೆಲ್ಲ ಇರುತ್ತವೆ, ದುರ್ಭಾವಲಹರಿಗಳು ಸದ್ಭಾವಲಹರಿಗಳು. ಆದ್ರಿಂದ ಆ ಸಂಪರ್ಕಕ್ಕೆ ನಾವು ಬರಬಾರದು, ಆ ಭಾವಲಹರಿಯ ವಲಯದೊಳಕ್ಕೆ ನಾವು ಬರಬಾರದು. ಬಂದ್ರೆ ನಾವಿನ್ನೂ ಎದ್ದೇ ಇಲ್ಲ, ಪೂರ್ತಿ ಬಿದ್ದು ಹೋಗ್ಬಿಡ್ತೇವೆ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಅವ್ರು ಹೋಗಬಾರದು ಅಂತ, ಅದು ತಿನ್ನಬಾರದು ಅಂತ, ಶಾದದ ಊಟ ಮಾಡಬಾರದು, ಮದುವೆ ಊಟ ಮದುವೆಯಲ್ಲೂ ಕೂಡ ನಾಂದಿ ನಾಂದಿ ಅಂತ ಹೇಳ್ತಕ್ಕಂಥ ಅದು ಇದೆಯಲ್ಲ, ಅದು ಕೂಡ ಹಾಗೇನೆ.
ಸಂಸ್ಕಾರಗಳನ್ನು ವಿಶೇಷವಾಗಿ ಅದು ಚೆಲ್ತಾ ಇರ್ತದೆ ಸುತ್ತಮುತ್ತ. ಆ ಸಂಸ್ಕಾರವನ್ನು ಇವನು ಒಂದಷ್ಟು ತಿಂದ್ಕೊಂಡಾಗುತ್ತಲ್ಲ. ಅದಕ್ಕೋಸ್ಕರ ಆಧ್ಯಾತ್ಮಿಕ ಸಾಧಕರು ಮಾತ್ರ ನೆನಪಿಟ್ಕೊಳ್ಳಿ ಈ ಮಾತು. ಬಾಕಿ ಉಳಿದವರು ಅತ್ಯಂತ ಸ್ವತಂತ್ರ ಭಾವದಿಂದ ಹೋಗಿ ಮುಷ್ಟಾನ್ನ ಭೋಜನೆ ಮುಟ್ಟಿ ಮುಟ್ಟಿ ತಕ್ಷಣ ಎಲ್ಲ ತಿಂದ್ಕೊಂಡು ಬರಬಹುದು, ಏನು ತೊಂದರೆ ಇಲ್ಲ ಅವರಿಗೆ. ಏಕೆಂತಂದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಮೈಯಲ್ಲಿರ್ತಕ್ಕಂತಹ ಬಟ್ಟೆ ಇದೆಯಲ್ಲ ಅದರಲ್ಲಿ ನೂರಾರು ಬಣ್ಣಗಳಿತ್ತು ಬಿಟ್ಟದು ಅಂತಂದ್ರೆ ಅದರಲ್ಲಿ ಇನ್ನೊಂದು ನಾಲ್ಕು ಬಣ್ಣ ಜಾಸ್ತಿ ಆಗದೆ ಯಾರಿಗೆ ಗೊತ್ತಾಗುತ್ತೆ? ಆದರೆ ಯಾರ ಬಟ್ಟೆ ಅತ್ಯಂತ ಶುಭ್ರವಾಗಿರುತ್ತದೋ ಅಲ್ಲಿ ಒಂದೇ ಒಂದು ತೊಟ್ಟು ಮಸಿ ಬಿದ್ದರೂ ಕೂಡ ಅದೇ ಜೋರಾಗಿ ಕಾಣ್ತದೆ. ಹಾಗೇನೇ ಆಧ್ಯಾತ್ಮಿಕ ಸಾಧಕ ಅಂತ ಹೇಳ್ತಕ್ಕಂಥವನು ತನ್ನನ್ನು ತಾನು ಚೊಕ್ಕಗೊಳಿಸಿಕೊಳ್ತಾ ಇರ್ತಾನೆ, ಶುಚಿಗೊಳಿಸಿಕೊಳ್ತಾ ಇರ್ತಾನೆ. ಅಂತ ಶುಚಿಯಾದಂತಹ ಒಂದು ವ್ಯಕ್ತಿತ್ವದಲ್ಲಿ ಇಂತಹ ಕೊಳೆ ಕಲ್ಮಶಗಳು, ಸಂಸ್ಕಾರ ರೂಪದ ಕೊಳೆ ಕಲ್ಮಶಗಳು ಬಂದು ಸೇರಿಕೊಂಡಾಗ ಬಹಳ ಬೇಗ ಅದು ಪ್ರಭಾವಿತವಾಗಿ ಬಿಡುತ್ತದೆ, ಮನಸ್ಸು ಕೆಳಮಟ್ಟಕ್ಕೆ ಹೋಗಿಬಿಡುತ್ತದೆ. ಅದಕ್ಕೋಸ್ಕರವೇ ಈ ಪಾಪ ವಿಚಾರಗಳಲ್ಲೆಲ್ಲ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹೊರಗಡೆ ಕಳಿಸಿದ ಮೇಲೆ ಒಳಗಡೆ ಮತ್ತೆ ಬರದಂತೆ ಏನ್ ಮಾಡಬೇಕಾಗತ್ತೆ? ಸಂಕಲ್ಪ ಸಂಕಲ್ಪ. ನಾವು ಪ್ರತಿ ಕ್ಷಣದಲ್ಲೂ ಸಂಕಲ್ಪ ಮಾಡ್ತಲೇ ಇರ್ತೇವೆ, ಅದು ಬೇಕು ಇದು ಬೇಕು, ಅದು ತಿನ್ನೋಣ ಇದನ್ನು ತಿನ್ನೋಣ, ಅದನ್ನು ಅನುಭವಿಸೋಣ, ಅದನ್ನು ಮಾಡೋಣ, ಇದನ್ನು ಕೊಡೋಣ, ಇದನ್ನು ಬಿಡೋಣ ಅಂತ ಹೇಳ್ತಕ್ಕ ಇದೆಲ್ಲ ಸಂಕಲ್ಪಗಳೇ. ಮನಸ್ಸಿನಿಂದ 24 ಗಂಟೆ ಈ ತರ ಸಂಕಲ್ಪಗಳು ನಡೀತಲೇ ಇರುತ್ತವೆ. ಆ ಸಂಕಲ್ಪ ವಿಕಲ್ಪಗಳಿಂದ ಯಾವಾಗ ವಿಮುಕ್ತನಾಗ್ತೋ ನಿರ್ವಿಕಲ್ಪ ಸಮಾಧಿ ಅಂತಿರ್ತಕ್ಕಂಥದ್ದು ಬಂದ್ಬಿಡುತ್ತೆ. ಆದರೆ ಅದೇ ಸಂಕಲ್ಪವನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕೇನು ಅಂತಂದ್ರೆ, ಯಾವ್ದ್ಯಾವ್ದು ಕೆಟ್ಟದ್ದು ಅಂತ ನಾವು ಭಗವಂತನ ಕೃಪೆಯಿಂದ ತಿಳಿದುಕೊಂಡಿದ್ದೇವೋ, ಸಜ್ಜನರ ಸಹವಾಸದಿಂದ ತಿಳಿದುಕೊಂಡಿದ್ದೇವೋ, ಸದ್ಗ್ರಂಥಗಳನ್ನು ಅಧ್ಯಯನ ಮಾಡಿ ತಿಳಿದುಕೊಂಡಿದ್ದೇವೋ, ಅವುಗಳನ್ನೆಲ್ಲ ಬಿಡೋಣ, ಬಿಟ್ಟದ್ದು ಬಿಟ್ಟೇ ಹೋಗಲಿ ಮತ್ತು ಬರದೇ ಇರಲಿ ಅಂತ. ನಿಮ್ಗೆ ಗೊತ್ತಿರಬಹುದು ಈ ಮಂತ್ರ ಮಾಟ ಮಾಡಿದ್ದ ಪಕ್ಷದಲ್ಲಿ ಅದನ್ನು ಉಚ್ಚಾಟನೆ ಮಾಡೋದಕ್ಕೋಸ್ಕರ ಕೆಲವು ಸತಿ ನಿಂಬೆಹಣ್ಣನ್ನು ಕತ್ತರಿಸಿ ಆ ಕಡೆ ಎಷ್ಟು ಬಿಟ್ಟು ಈ ಕಡೆ ಬರುವಂತಹದ್ದಿರುತ್ತೆ. ಅದಕ್ಕೆ ಸೂಚನೆ ಕೊಡಲಾಗ್ತದೆ ಏನು ಹೇಳಿದ್ರೆ, ಸಂಜೆ ಹೊತ್ತಿಗೆ 4 ರಸ್ತೆ ಸೇರಿರುವ ಜಾಗದಲ್ಲಿ ಇಂತಹ ದಿಕ್ಕಿಗೆ ಮುಖ ಮಾಡಿ ಈ ನಿಂಬೆಹಣ್ಣನ್ನು ಕತ್ತರಿಸಿ ಆ ಕಡೆ ಹಾಗೆಸ್ತು, ಮತ್ತೆ ಅಲ್ಲಿ ನೋಡ್ಬೇಡ, ತಿರುಗಿ ತಿರ್ಕೊಂಡು ಬಂದ್ಬಿಡು, ನೋಡಿದ್ರೆ ಮತ್ತೆ ಅವನು ಹಿಡ್ಕೊಂಡ್ಬಿಡುತ್ತೆ ಅಂತ ತಾತ್ಪರ್ಯ ಅದು. ಆದ್ರಿಂದ ನಾವು ಏನು ಬಿಟ್ಟುವೋ ಅದನ್ನ ಏನು ಬಿಟ್ಟುವೋ ಅಂತ ನೋಡೋದಕ್ಕೂ ಹೋಗದೇನೆ ಇತ್ ಕಡೆ ಬಂದು ಬಿಡಬೇಕು, ಅದು ಬೇಡದು ಅಂತಂದ್ರೆ. ಆ ರೀತಿಯಲ್ಲಿ ಸಂಕಲ್ಪದ ಮೂಲಕ ನಾವು ಅದನ್ನು ಬಿಡ್ತಾ ಬರಬೇಕು. ಅದನ್ನು ಬಿಟ್ಟಿದ್ದೇನೆ ಅಂತ ಹೇಳ್ತಕ್ಕಂಥ ಅದೊಂದು ಸಂಕಲ್ಪ. ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇರ್ತೇನೆ, ಜಪ ಮಾಡ್ತಾ ಇರ್ತೇನೆ, ಪಾರಾಯಣ ಮಾಡ್ತಾ ಇರ್ತೇನೆ, ಸದ್ಭಾವವನ್ನು ತಾಳ್ತಾ ಇರ್ತೇನೆ, ಸದ್ಭಾವನೆಗೆ ಅಲ್ಲದೆ ದುರ್ಭಾವನೆಗೆ ಅವಕಾಶ ಕೊಡೋದಿಲ್ಲ, ಸದ್ಭಾವನೆಯನ್ನು ತಾಳ್ತಾ ಇರ್ತೇನೆ ಅಂತ ಹೇಳ್ತಕ್ಕಂಥ ಅದು ಸಕಾರಾತ್ಮಕವಾದಂತಹ ಸಂಕಲ್ಪಗಳು. ಬಿಟ್ಟದ್ದನ್ನ ದುರ್ಭಾವನೆಗಳನ್ನ ದುಷ್ಕೃತ್ಯಗಳನ್ನ ದುರಾಚಾರಗಳನ್ನ ಬಿಟ್ಟಿದ್ದೇನೆ ಬಿಟ್ಟಿದ್ದೇನೆ ಅಂತ ಹೇಳ್ತಕ್ಕಂಥ ಅದನ್ನ ಅದೊಂದು ನಕಾರಾತ್ಮಕವಾದಂತಹ ಸಂಕಲ್ಪಗಳು. ಅದನ್ನ ಬಿಡಬೇಕು, ಇದನ್ನು ಹಿಡಿಬೇಕು. ಯಾವುದರಿಂದ? ಮನಸ್ಸಿನ ಮೂಲಕ. ಈ ರೀತಿಯಲ್ಲಿ ನಾವು ನಮ್ಮ ಭುಜದ ಮೇಲೆ ನಮ್ಮ ಪಾಪಗಳು ಮತ್ತೆ ಹತ್ತಿಕೊಳ್ಳದಂತೆ ಮಾಡಿಕೊಳ್ಳಬಹುದು, ಮಾಡಿಕೊಳ್ಬೇಕು. ಆದರೆ ನಮ್ಮಲ್ಲಿ ಎಷ್ಟೋ ಜನರ ದೌರ್ಬಲ್ಯ ಎಂಥದ್ದು ಅಂತ ಹೇಳಿದ್ರೆ, ನಮ್ಮ ಪಾಪಗಳನ್ನು ಹೊತ್ತುಕೊಳ್ಳೋದಲ್ಲದೇನೆ ಯಾರ್ಯಾರದ್ದೋ ಪಾಪಗಳನ್ನು ಆಡಿ 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 ಅದನ್ನ ನಮ್ಮಲ್ಲಿ ಬರುವ ಹಾಗೆ ಮಾಡಿಕೊಳ್ತೇವೆ. ದಾರಿ ಮೇಲೆ ಹೋಗುವ ಬಾರಿಯನ್ನ ಕೂಗಿ ಕರೆದು ಅದಕ್ಕೆ ಕಬೀರದಾಸರು ಒಂದು ಮಾತು ಹೇಳ್ತಾರೆ, ಬಹಳ ಸ್ವಾರಸ್ಯವಾಗಿದೆ. ಯಾರ್ಯಾರು ಆ ಪರರ ನಿಂದೆ ಮಾಡ್ತಾ ಇರ್ತಾರೋ ಅವರಿಂದ ನೀವು ಬಹಳ ದೂರ ಇರಬೇಕು. ಯಾರು ದುರ್ಜನರು ಅಂದ್ರೆ ದುಷ್ಟರಾಗಿರ್ತಾರೋ, ದುಷ್ಕೃತ್ಯ ಮಾಡ್ತಾರೋ ಅವರಿಗಿಂತಲೂ ಅತ್ಯಂತ ನಿಕೃಷ್ಟ ಹೀನ ದುಷ್ಟ ದೋಷಿತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಆ ದೋಷಗಳನ್ನೆಲ್ಲ ಎತ್ತಿ ಆಡಿ ಎತ್ತಿ ಆಡಿ ಎತ್ತಿ ಆಡ್ತಕ್ಕಂಥವ್ರು ಇದ್ದಾರಲ್ಲ, ನಿಂದೆ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರಲ್ಲ ಅವರು ಅಂತ. ಯಾತಕ್ಕೆ ಅಂತ ಹೇಳಿದ್ರೆ, ಅವರು 10 ಜನರ 100 ಜನರ ದೋಷಗಳ ಕುರಿತಾಗಿ ಮಾತನಾಡಿ 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 ಅವರ ಶರೀರ ಮನಸ್ಸು ಎಲ್ಲೂ ಕೂಡ ತುಂಬಿಕೊಂಡಿರ್ತದೆ ಇತರರು ಮಾಡಿದ ಪಾಪಗಳಿಂದ. ಅದರಿಂದ ಅವರು ಸುದ್ದಿಗೆ ಹೋಗಬೇಡ, ನೀನು ಬಹಳ ಎಚ್ಚರವಾಗಿರ್ಬೇಕು ಅಂತ ಹೇಳ್ತಾನು ಕಬೀರದಾಸರು. ಅವರು ಅದ್ವೈತಿಗಳು ಕಬೀರದಾಸರು. ಅಂಥವರು ಕೂಡ
ಇಂತಿಂಥ ವಿಚಾರದಲ್ಲಿ ಎಚ್ಚರಿಕೆಯ ಮಾತನ್ನ ಹೇಳೋದನ್ನ ನಾವು ಗಮನಿಸಬೇಕಾಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಪಾಪಗಳೆಲ್ಲ ಮತ್ತೆ ಬರುತ್ತವೆ, ದಪ ದಪ ಅಂತ ಹೇಳಿ ಮತ್ತೆ ಹೆಗಲ ಮೇಲೆ ಕುಳಿತುಕೊಳ್ಳುತ್ತವೆ ಅಂತನೋ ಮಾತನ್ನು ಹೇಳಿ ಹೇಳ್ತಾರೆ. ಅದಕ್ಕಾಗಿಯೇ ನಾನು ಹೇಳ್ತಿರೋದು, ಭಗವನ್ ನಾಮೋಚ್ಚಾರಣೆಯನ್ನು ಮಾಡಿ ಜೊತೆಗೆ ಆತನಲ್ಲಿ ನಿಮಗೆ ಅನುರಾಗ ಉಂಟಾಗುವಂತೆ ಕರುಣಿಸಬೇಕು ಅಂತಲೂ ಆತನಿಗೆ ಪ್ರಾರ್ಥನೆ ಮಾಡಿ, ಭಗವಂತನನ್ನು ಪ್ರಾರ್ಥಿಸಿಕೊಳ್ಳಿ, ಈ ಎರಡು ದಿನದ ಬಾಳಿನ ಹಣ, ಕೀರ್ತಿ, ದೇಹ ಸುಖ ಇವುಗಳ ಮೇಲಿನ ಆಸಕ್ತಿ ದಿನ ದಿನಕ್ಕೂ ಕಡಿಮೆ ಆಗ್ತಾ ಬರುವಂತೆ ಕರುಣಿಸಬೇಕು ಅಂತ ಹೀಗೆ ಹೇಳ್ತಾ ಗೋಸ್ವಾಮಿಗೆ ಮತ್ತೆ ಹೇಳ್ತಾರೆ, ಅಂತರಂಗ ಶುದ್ಧವಾಗಿತ್ತು ಅಂದ್ರೆ ಎಲ್ಲ ಧರ್ಮಗಳ ಮೂಲಕವೂ ಭಗವಂತನನ್ನು ಪಡೆದುಕೊಳ್ಳಬಹುದು. ವೈಷ್ಣವರಿಗೂ ಭಗವಂತ ದೊರೀತಾನೆ, ಶಾಕ್ತರಿಗೂ ಭಗವಂತ ದೊರೀತಾನೆ, ವೇದಾಂತವಾದಿಗಳಿಗೂ ಭಗವಂತ ದೊರೀತಾನೆ, ಬ್ರಾಹ್ಮ ಭಕ್ತರಿಗೂ ದೊರೆಯುತ್ತಾನೆ, ಮುಸಲ್ಮಾನ ಕ್ರಿಶ್ಚಿಯನ್ನರಿಗೂ ಆತ ದೊರೀತಾನೆ. ಹೃತ್ಪೂರ್ವಕ ಮನಸ್ಸು ಇತ್ತು ಅಂದ್ರೆ ಎಲ್ಲರಿಗೂ ಆತ ದೊರೀತಾನೆ. ಕೆಲ ಕೆಲವರು ಜಗಳವಾಡ್ತಾರೆ, ನಮ್ಮ ಶ್ರೀಕೃಷ್ಣನನ್ನು ಭಜಿಸದಿದ್ದರೆ ಏನೋ ದೊರೆಯದು ಅಂತ, ಅಥವಾ ನಮ್ಮ ಭಗವತಿ ಕಾಳಿಯನ್ನು ಭಜಿಸದಿದ್ದರೆ ಏನೋ ದೊರೆಯದು ಅಂತ, ಅಥವಾ ಕ್ರಿಸ್ತ ಧರ್ಮವನ್ನು ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ಯಾರೂ ಉದ್ಧಾರವಾಗುವ ಹಾಗೆಯೇ ಇಲ್ಲ ಅಂತ. ಇದೆಲ್ಲ ಶುದ್ಧ ಮತಾಂಧ ಶ್ರದ್ಧೆಯೇ. ನನ್ನ ಧರ್ಮವೇ ಸರಿ, ಉಳಿದವರದೆಲ್ಲ ತಪ್ಪು ಅಂತ ಹೇಳುವುದು ಬಹಳ ಕೆಟ್ಟದ್ದು. ಭಗವಂತನನ್ನ ವಿವಿಧ ಮಾರ್ಗಗಳಿಂದ ಮುಟ್ಟಬಹುದು ಅಂತ ಹೇಳ್ತಾ ಮುಂದುವರಿಸ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಭಗವಂತ ಸಾಕಾರನೇ, ನಿರಾಕಾರನಲ್ಲ ಅಂತ. ಇದಕ್ಕಾಗಿ ಅವರು ಜಗಳ ಕಾಯ್ತಾರೆ. ವೈಷ್ಣವರು ಈ ರೀತಿಯಾಗಿ ವೇದಾಂತಿಗಳೊಂದಿಗೆ ಜಗಳ ಕಾಯ್ತಾರೆ. ಆದರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ರೆ ಮಾತ್ರ ಆತನ ಸಂಬಂಧವಾಗಿ ಯಥಾರ್ಥವಾಗಿ ಏನೇನಿದೆಯೋ ಅದನ್ನು ಹೇಳಬಹುದು. ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಆತನಿಗೆ ಚೆನ್ನಾಗಿ ಗೊತ್ತಿದೆ, ಭಗವಂತ ಸಾಕಾರನೂ ಹೌದು ನಿರಾಕಾರನೂ ಹೌದು ಅಂತ. ಆತ ಇನ್ನೂ ಏನೇನೋ ಆಗಿದ್ದಾನೆ ಅದನ್ನ ಕೂಡ ನಾವು ತಿಳ್ಕೊಳ್ಬೇಕು, ಅದನ್ನ ಬಾಯಿಯಿಂದ ಹೇಳಲಾಗುವುದಿಲ್ಲ ಅಂತ ಹೇಳ್ತಾ ಒಂದು ಕತೆ ಹೇಳ್ತಾರೆ ಶ್ರೀರಾಮಕೃಷ್ಣರು. ಒಮ್ಮೆ ಕೆಲವು ಮಂದಿ ಕುರುಡರು ಒಂದು ಆನೆಯ ಹತ್ತಿರಕ್ಕೆ ಬಂದು ಸೇರಿದ್ರು. ಯಾರೋ ಒಬ್ಬ ಅವರಿಗೆ ತಿಳಿಸಿದ, ಈ ಪ್ರಾಣಿಯ ಹೆಸರು ಆನೆ ಅಂತ. ಆನೆ ಅವರಿಗೆ ಹೇಗೆ ತೋರಿ ಬರುತ್ತದೆ ಅಂತ ಆ ಕುರುಡರಿಗೆ ಪ್ರಶ್ನೆ ಹಾಕಲಾಗಿ ಅವರು ಅದನ್ನ ಮುಟ್ಟಿ ಮುಟ್ಟಿ ನೋಡೋದಕ್ಕೆ ಶುರು ಮಾಡಿದ್ರು. ಒಬ್ಬ ಹೇಳಿದ, ಆನೆ ಕಂಬದ ಹಾಗೆ ಇದೆ ಅಂತ. ಆತ ಅದರ ಕಾಲನ್ನು ಮಾತ್ರ ಮುಟ್ಟಿ ನೋಡಿದ್ದ. ಇನ್ನೊಬ್ಬ ಹೇಳಿದ, ಅದು ಮೊರದ ಹಾಗಿದೆ ಅಂತ. ಆತ ಅದರ ಕಿವಿಯನ್ನು ಮಾತ್ರ ಮುಟ್ಟಿ ನೋಡಿದ್ದ. ಈ ರೀತಿಯಾಗಿ ಸೊಂಡಿಲು, ಹೊಟ್ಟೆ ಇತ್ಯಾದಿ ಮುಟ್ಟಿದವರು ಬೇರೆ ಬೇರೆ ರೀತಿಯಾಗಿ ಹೇಳೋದಕ್ಕೆ ಶುರು ಮಾಡಿದರು. ಇವರ ಹಾಗೆ ಯಾರ್ಯಾರು ಭಗವಂತನನ್ನ ಯಾವ್ಯಾವ ರೀತಿಯಾಗಿ ನೋಡಿದ್ರೋ ಅವರು ಭಾವಿಸ್ತಾರೆ ಭಗವಂತ ತಾವು ನೋಡಿದ ರೀತಿಯಲ್ಲಿ ಅಲ್ಲದೆ ಬೇರೆ ಯಾವ ರೀತಿಯಲ್ಲೂ ಇಲ್ಲವೇ ಇಲ್ಲ ಅಂತ. ಪ್ರತಿಯೊಬ್ಬರೂ ಭಗವಂತನನ್ನು ಮುಟ್ಟಿ ನೋಡಿದ್ದಾರೆ. ಕುರುಡರು ಆನೆಯನ್ನು ಮುಟ್ಟಿ ನೋಡಿದಂತೆ ಪ್ರತಿಯೊಬ್ಬ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಸಂತನು ಕೂಡ ಭಗವಂತನನ್ನು ಮುಟ್ಟಿ ನೋಡಿದ್ದಾನೆ. ಯಾವ ರೀತಿಯಲ್ಲಿ? ಆನೆಯ ಕಂಬವನ್ನ ಆನೆಯ ಕಾಲನ್ನು ಮುಟ್ಟಿ ಕಂಬ ಅಂತ ಹೇಳಿದಾಗೆ, ಹೊಟ್ಟೆಯನ್ನು ಮುಟ್ಟಿ ಆನೆ ಗುಡಾಣದಾಗಿದೆ ಅಂತ ಹೇಳಿದಾಗೆ, ಭಗವಂತ ಹೀ ಇದ್ದಾನೆ ಭಗವಂತ ಹಾಗಿದ್ದಾನೆ ಅಂತ ಅವರವರು ಕಂಡ ರೀತಿಯಲ್ಲಿ ಹೇಳಿದ್ರು. ಅದೆಲ್ಲ ಸರಿಯಲ್ಲ ಅಂತ ಅಲ್ಲ, ಆನೆ ಕಂಬದಾಗಿರೋದೇನೋ ನಿಜ, ಕಾಲು ಮುಟ್ಟಿ ನೋಡಿದ್ರೆ ಆನೆ ಕಂಬದಾಗೇ ಇದೆ, ಆನೆಯ ಹೊಟ್ಟೆ ಮುಟ್ಟಿ ನೋಡಿದ್ರೆ ಅದು ಗುಡಾಣದ ಹಾಗೇ ಇದೆ, ಆನೆಯ ಕಿವಿಯನ್ನು ಮುಟ್ಟಿ ನೋಡಿದ್ರೆ ಅದು ಮೊರದ ಹಾಗೇ ಇದೆ. ಆದ್ರೆ ಆನೆ ನಿಜವಾಗಿ ಹೇಗಿದೆ ಅಂತ ಹೇಳ್ತಕ್ಕಂಥ ಅದನ್ನ ಕಣ್ಣಿರ್ತಕ್ಕಂಥವನ್ನು ನೋಡಿ ಹೇಳ್ತಾನೆ, ಆನೆ ಅಂದ್ರೆ ಹೀಗಿದೆ ಅಂತ. ಆದ್ರೆ ಇದಕ್ಕಿಂತಲೂ ಹೆಚ್ಚು ಇನ್ನೇನೋ ಇದೆ ಅಂತ ಹೇಳಿದ್ರಲ್ಲ ಶ್ರೀರಾಮಕೃಷ್ಣರು. ಇದು ಸ್ವಾರಸ್ಯಕರವಾದಂತಹದ್ದು. ಅವನು ಸಾಕಾರನೂ ಹೌದು ನಿರಾಕಾರನೂ ಹೌದು, ಇನ್ನೂ ಹೆಚ್ಚಿನದಾಗಿ ಏನೋ ಇದೆ, ಇನ್ನು ಹೆಚ್ಚಿನದೇನಿರೋ ಸಾಧ್ಯ. ಅವನು ಸಾಕಾರ ಮತ್ತು ನಿರಾಕಾರ ಅಂತನ್ನೋದೇ ಅವನ ಸರ್ವಸ್ವವನ್ನು ವಿವರಿಸಿದಂತಾಗಲಿಲ್ವೇ? ನಿರಾಕಾರ ಅಂತ ಹೇಳಿದ ಮೇಲೆ ಇನ್ನೇನು ಹೇಳೋದಿಕ್ಕಿದೆ?
ಅಂತಂದ್ರೆ ಹೇಳೋದಕ್ಕಿದೆ. ಹೇಗೆ ಅಂತಂದ್ರೆ, ಆನೆಯನ್ನ ಒಬ್ಬ ಕುರುಡ ಮುಟ್ಟಿ ಕಂಬದಂತೆ ಅಂತ ಹೇಳಿಲ್ವೆ, ಇನ್ನೊಬ್ಬ ಕುರುಡ ಮುಟ್ಟಿ ಗುಡಾಣ ಅಂತ ಹೇಳಿಲ್ವೆ, ಕಣ್ಣಿರುವವನು ನೋಡಿ ಏನ್ ಹೇಳಿದ, ಆನೆ ಹೀಗಿದೆ ಅಂತ ಪೂರ್ಣ ರೂಪವನ್ನು ಕೊಟ್ಟ. ಯಾಕೆ, ಅವನ ಕಣ್ಣು ಆನೆಯನ್ನ ಪೂರ್ಣವಾಗಿ ಕಾಣುತ್ತೆ ಅಲ್ವೇ. ಆದ್ರೆ ನಿಜಕ್ಕೂ ಆನೆ ಪೂರ್ಣವಾಗಿ ಕಾಣುತ್ತೆ? ಆನೆಯಿಂದ ಎದುರುಗಡೆಯಿಂದ, ಈ ಎರಡು ಕಣ್ಣುಗಳಿಂದ ಆನೆಯನ್ನ ಎದುರುಗಡೆಯಿಂದ ನೋಡಿ, ಅದ್ರ ಹಿಂಭಾಗ ಅವನಿಗೆ ಕಾಣಲೇ ಇಲ್ಲ. ಆನೆಯ ಪಕ್ಕದಿಂದ ನೋಡಿ, ಈ ಕಡೆ ಮಾತ್ರ ಕಂಡಿತು ಆನೆ ಎಂತಾದ್ದು ಅಂತ. ಅದ್ರ ಆ ಕಡೆ ಏನಿತ್ತು ಅಂತ ಇವನಿಗೆ ಏಕಕಾಲದಲ್ಲಿ ಕಂಡಿತೇನೋ? ಅತೀತವಾದಂತಹದ್ದನ್ನ ನಮ್ಮ ಮನಸ್ಸು ಸಂಪೂರ್ಣ ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ. ಅದು ಸಾಕಾರವೂ ಹೌದು, ನಿರಾಕಾರವೂ ಹೌದು, ಇವೆರಡಕ್ಕಿಂತಲೂ ಅತೀತವಾಗಿ ಇನ್ನೇನೋ ಹೌದು ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಇದು ಬಹಳ ಅದ್ಭುತವಾದಂತಹ ಒಂದು ಬೋಧನೆ, ದೇವರ ಸಂಬಂಧವಾದಂತಹ ಅತ್ಯಂತ ಅದ್ಭುತವಾದಂತಹ ಬೋಧನೆ. ಹಾಗೆ ಹೇಳ್ತಾ ಗೋಸ್ವಾಮಿಗೆ ಮತ್ತೊಂದು ಮಾತನ್ನು ಹೇಳ್ತಾರೆ, ಭಗವಂತ ಕೇವಲ ಸಾಕಾರ ಅಂತ ಹೇಳಿಬಿಟ್ರೆ ಹೇಗಾದೀತು? ಭಗವಂತ ಶ್ರೀಕೃಷ್ಣನ ರೂಪದಲ್ಲಿ ಬಂದಿದ್ದ ಹಾಗೆ ಮನುಷ್ಯ ದೇಹ ಧಾರಣೆ ಮಾಡಿಕೊಂಡು ಬರ್ತಾನೆ ಅಂತನ್ನೋದೇನೋ ಖಂಡಿತ ಸತ್ಯ. ವಿವಿಧ ರೂಪಗಳನ್ನು ಧರಿಸಿ ಭಕ್ತರಿಗೆ ಗೋಚರನಾಗ್ತಾನೆ ಅನ್ನೋದು ಸತ್ಯ. ಆದರೆ ಆತ ನಿರಾಕಾರ ಅನ್ನೋದು ಸತ್ಯ. ಆತ ಅಖಂಡ ಸಚ್ಚಿದಾನಂದ ಬ್ರಹ್ಮ, ವೇದದಲ್ಲಿ ಹೇಳಿದೆ ಆತ ಸಾಕಾರ ನಿರಾಕಾರ ಎರಡೂ ಅಂತ. ಅದರಲ್ಲಿ ಹೇಳಿದೆ ಆತ ಸಗುಣನೂ ಹೌದು ನಿರ್ಗುಣನೂ ಹೌದು ಅಂತ. ಇದು ಹೇಗೆ ಗೊತ್ತೇ? ಶ್ರೀರಾಮಕೃಷ್ಣ ಹೇಳ್ತಾರೆ, ಇದು ಹೇಗೆ ಗೊತ್ತೇ? ಸಚ್ಚಿದಾನಂದ ಅನಂತ ಸಾಗರವಿದ್ದ ಹಾಗೆ ಶೈತ್ಯದ ದೆಸೆಯಿಂದ ನೀರು ಹಿಮ ಕಟ್ಟಿ ವಿವಿಧ ಹಿಮಗಡ್ಡೆಗಳ ರೂಪ ತಾಳಿ ಸಾಗರದ ನೀರಿನಲ್ಲಿ ತೇಲಾಡ್ತಾ ಇರುತ್ತದೆ. ಅದೇ ರೀತಿಯಾಗಿ ಭಕ್ತಿ ಅಂತನ್ನುವ ಶೈತ್ಯದ ದೆಸೆಯಿಂದ ಸಚ್ಚಿದಾನಂದ ಸಾಗರದಲ್ಲಿ ಭಗವಂತನ ಅನೇಕ ರೂಪಗಳನ್ನು ನೋಡಬಹುದು. ಆಕಾರಗಳು ಭಕ್ತರಿಗಾಗಿ ಮಾತ್ರವೇ, ಆಕಾರಗಳು ಭಕ್ತರಿಗಾಗಿ ಮಾತ್ರವೇ. ಇದು ಬಹಳ ಮುಖ್ಯವಾದಂತ ಮಾತು. ನಾವು ಭಕ್ತರು ಜ್ಞಾನಿಗಳು? ನಾವು ಜ್ಞಾನಿಗಳಾದ್ರೆ ನಿರ್ವಿಕಾರ ನಿರ್ಗುಣ ಸಚ್ಚಿದಾನಂದ ಪರಬ್ರಹ್ಮ ನಮಗೆ. ನಾವು ಭಕ್ತರು ಹಾಗಾದ್ರೆ ಆಕಾರ ತಾಳಿದಂತಹ ಭಗವಂತ, ಅವನು ಯಾವ ಆಕಾರವನ್ನು ಬೇಕಾದರೂ ತಾಳಬಹುದು. ಶ್ರೀರಾಮಕೃಷ್ಣರು ಆ ನೀರಿನ ಉದಾಹರಣೆ ಕೊಟ್ಟರು. ಶೈತ್ಯದ ದೆಸೆಯಿಂದ ನೀರು ಬಗೆ ಬಗೆಯಾಗಿ ಗಡ್ಡೆ ಕಟ್ಟುತ್ತದೆ. ಒಂದೇ ರೂಪದಲ್ಲಿ ಗಡ್ಡೆ ಕಟ್ಟುತ್ತದೇನೋ? ಬಗೆ ಬಗೆಯ ರೂಪದಲ್ಲಿ ಗಡ್ಡೆ ಕಟ್ಟುತ್ತದೆ. ಹಾಗೇನೇನೆ, ಭಕ್ತರ ಭಕ್ತಿಯ ಶೈತ್ಯದಿಂದಾಗಿ ಅದೇ ನಿರಾಕಾರ ಪರಬ್ರಹ್ಮ ಗಡ್ಡೆ ಕಟ್ತಾನೆ, ಆಕಾರ ತಾಳ್ತಾನೆ. ಹೇಗೆ ನೀರು ಬೇರೆ ಬೇರೆ ಆಕಾರದಲ್ಲಿ ಮೈದಾಳ್ತದೋ ಅದೇ ರೀತಿಯಲ್ಲಿ ಪರಮಾತ್ಮ ರಾಮನಾಗಿ ಕೃಷ್ಣನಾಗಿ ದುರ್ಗೆಯಾಗಿ ಕಾಳಿಯಾಗಿ ಗಣಪತಿಯಾಗಿ ಇನ್ನು ಎಷ್ಟೆಷ್ಟು ಬಗೆಯ ದೇವತೆಗಳ ಹೆಸರನ್ನೆಲ್ಲ ನೀವು ಕೇಳಿದ್ರು, ಆ ಬಗೆಯಾಗಿ ಅವನು ಆಕಾರ ತಾಳ್ತಾನೆ. ಯಾರಿಗಾಗಿ? ಯಾವ ಭಕ್ತ ಯಾವ ಬಗೆಯಿಂದ ಕರೆದನೋ ಆ ಭಕ್ತನ ಸಲುವಾಗಿ ಅವನು ಆ ಆಕಾರವನ್ನು ತಾಳ್ತಾನೆ. ಯಾವ ಭಕ್ತ ಯಾವ ಬಗೆಯಿಂದ ಕರೆದನೋ ಆ ಭಕ್ತನ ಸಲುವಾಗಿ ಅವನು ಆ ಆಕಾರವನ್ನು ತಾಳ್ತಾನೆ. ಭಕ್ತರ ಶೈತ್ಯದಿಂದ ಭಕ್ತರಿಗಾಗಿ ಆಕಾರ ತಾಳ್ತಾನೆ ಅಂತ ಹೇಳ್ತಕ್ಕಂತಹ ಮಾತು ಬಹಳ ಬಹಳ ಅದ್ಭುತವಾದಂತಹದ್ದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗ ಯುಗದಲ್ಲೂ ನಾನು ಅವತರಿಸ್ತಾ ಇರ್ತೇನೆ ಸಜ್ಜನರನ್ನ ರಕ್ಷಿಸುವುದಕ್ಕೆ ದುರ್ಜನರನ್ನ ಶಿಕ್ಷಿಸುವುದಕ್ಕೆ. ಆ ಸಜ್ಜನರೇ ಭಕ್ತರು, ಆ ಭಕ್ತರಿಗಾಗಿ ತಾನು ಮೈದಾಳುವುದು
ಎಷ್ಟು ಅದ್ಭುತವಾಗಿದೆ. ಅಖಂಡ ಸಚ್ಚಿದಾನಂದ ಎಲ್ಲಿದ್ದಾನೆ? ಎಲ್ಲೆಲ್ಲೂ ಇದ್ದಾನೆ, ಇಲ್ಲೇ ಇದ್ದಾನೆ. ನಾವು ಅವನನ್ನು ಮುಟ್ಟಿಕೊಂಡೇ ಇದ್ದೇವೆ, ಅವನು ನಮ್ಮನ್ನು ಮುಟ್ಟಿಕೊಂಡೇ ಇದ್ದಾನೆ. ಅವನು ಸೃಷ್ಟಿಸಿದಂತಹ ಪಂಚಭೂತಗಳು ಕೂಡ ನಮ್ಮನ್ನು ಸದಾಕಾಲವೂ ಮುಟ್ಟಿಕೊಂಡೇ ಇವೆ. ಅವನು ಸೃಷ್ಟಿಸಿದಂತಹ ಆಕಾಶದಲ್ಲೇ ನಾವು ಓಡಾಡಿಕೊಂಡಿದ್ದೇವೆ ಅಂತ ಹೇಳಿದರೆ ಪರ್ಯಾಯವಾಗಿ ಆ ಅಖಂಡ ಸಚ್ಚಿದಾನಂದನನ್ನೇ ನಾವು ಮುಟ್ಟಿಕೊಂಡಿದ್ದೇವೆ ಅಂತ ಅರ್ಥ. ಆಮೇಲೆ ಅವನೇ ಸೃಷ್ಟಿಸಿದಂತಹ ಆ ಮಹಾವಾಯು ನಿತ್ಯ ನಿರಂತರ ಬೀಸ್ತಾ ಇರುವಾಗ ನಮ್ಮ ಮೈಯನ್ನು ಮುಟ್ಟಿಯೇ ಮುಂದೆ ಹೋಗ್ತಾ ಇದೆ, ಇನ್ನೊಬ್ಬ ಮೈಯನ್ನು ಮುಟ್ಟುತ್ತದೆ. ಹಾಗೆ ಪ್ರತಿಯೊಬ್ಬನನ್ನು ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಭಗವಂತ ಮುಟ್ಟಿಕೊಂಡೇ ಇರ್ತಾನೆ. ನಿರಾಕಾರದ ಮೂಲಕವೂ ಕೂಡ ನಾವು ಅವನ ಸ್ಪರ್ಶದೊಂದಿಗೆಯೇ ಇರ್ತೇವೆ, ಅವನ ಒಳಗಡೆಯೇ ಇರ್ತೇವೆ. ಆದರೆ ಯಾವಾಗ ಈ ಶರೀರ ಶರೀರ ಅಂತ ಹೇಳ್ತಕ್ಕಂಥದ್ದು ಬರುತ್ತೋ, ಇದರೊಳಗೆ ಮನಸ್ಸು ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಇರುತ್ತೋ, ಅದರೊಳಗೆ ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದೊಂದು, ಕೆಟ್ಟದ್ದು ಅಂತ ಹೇಳ್ತಕ್ಕಂಥದ್ದು ಇನ್ನೊಂದು ಇರುತ್ತೋ, ಈ ಕೆಟ್ಟದ್ದು ಅಂತ ಹೇಳ್ತಕ್ಕಂಥದ್ದು ಅತಿಯಾಗಿ ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದನ್ನು ದಮನ ಮಾಡ್ತಾ ದುಃಖ ಕೊಡ್ತಾ ಇರುತ್ತದೋ, ಆ ಸಂದರ್ಭದಲ್ಲಿ ಈ ಒಳ್ಳೆಯವರು ಒಳ್ಳೆತನವನ್ನು ಇಟ್ಕೊಂಡಿರ್ತಕ್ಕಂಥ ಒಳ್ಳೆಯವರು ಶಿಷ್ಟರು ಸಾಧುಗಳು ಅವರೇನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.